ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. 13/3/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ವಾಟ್ ಈಸ್ ರಾಜಸ್ಥಾನ್ಸ್ ರೈಟ್ ಟು ಹೆಲ್ತ್ ಬಿಲ್. ಅಂದ್ರೆ ನೋಡ್ರಿ, ರಾಜಸ್ಥಾನ್ ಸರ್ಕಾರ ಏನಪ್ಪಂದ್ರೆ ಹೊಸ ಒಂದು ಬಿಲ್ ಅನ್ನ ಪಾಸ್ ಮಾಡಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಆರೋಗ್ಯ ಸಂಬಂಧ ಏನ್ ಮಾಡಿದೆ ಅಂದ್ರೆ, ಅವರು ಆರೋಗ್ಯ ಕಾಯ್ದೆಯನ್ನ ಪಾಸ್ ಮಾಡಿದ್ದಾರೆ. ಸೊ ಈ ಆರೋಗ್ಯ ಕಾಯ್ದೆ ಏನ್ ಹೇಳುತ್ತೆ ಅಂತ ಹೇಳ್ತಿದ್ದಾರೆ, ಈ ಆರೋಗ್ಯ ಕಾಯ್ದೆ ಹಕ್ಕು ಏನ್ ಹೇಳುತ್ತೆ ಅಂತ ಹೇಳ್ತಿದ್ದಾರೆ, ವಾರ್ಡ್ ಸರ್ವಿಸ್ ವಿಲ್ ರೆಸಿಡೆಂಟ್ಸ್ ವಿಲ್ ಬಿ ಎಂಟೈಟಲ್ಡ್ ಇಫ್ ಪಾಸ್. ಅಂದ್ರೆ ಈ ಒಂದು ಕಾಯ್ದೆನಿಗೆ ಪಾಸ್ ಮಾಡಿದ್ರೆ ಅಥವಾ ಈ ಒಂದು ಕಾಯ್ದೆ ನೋಡ್ರಿ ಕಾನೂನಾದ್ರೆ ಅಲ್ಲಿರುವಂತಹ ನಿವಾಸಿಗಳಿಗೆ ಯಾವ ತರನಾದಂತ ಸೇವೆಗಳು ಒದಗುತ್ತೆ ಅಂತ ಹೇಳ್ತಿದ್ದಾರೆ. ಡಸ್ ದ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ರೈಟ್ ಟು ಹೆಲ್ತ್. ಅಂದ್ರೆ ಸಂವಿಧಾನದಲ್ಲಿ ನೋಡ್ರಿ ನಮ್ಗೇನಪ್ಪ ಅಂದ್ರೆ ಯಾವ ತರನಾಗಿ ರೈಟ್ ಟು ಲೈಫ್ ಕೊಟ್ಟಿದ್ದಾರೆ, ಅಂದ್ರೆ ಜೀವನ ಮಾಡುವಂತಹ ಹಕ್ಕು ಕೊಟ್ಟಿದ್ದಾರಲ್ಲ, ಅದೇ ತರನಾಗಿ ಏನಪ್ಪಾ ಅಂದ್ರೆ ಈ ಆರೋಗ್ಯದ ಹಕ್ಕನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ವೈ ಪ್ರೈವೇಟ್ ಹಾಸ್ಪಿಟಲ್ಸ್ ಆರ್ ಅಪೋಸಿಂಗ್ ಇಟ್. ಯಾಕೆ ಪ್ರೈವೇಟ್ ಹಾಸ್ಪಿಟಲ್ಸ್ ಯಾಕೆ ಅದನ್ನ ಅಪೋಸ್ ಮಾಡ್ತಿದ್ದಾರೆ, ಅವ್ರು ಯಾಕೆ ಅಪೋಸ್ ಮಾಡಕ್ ಮುಖ್ಯ ಕಾರಣ ಏನಂತ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ನೋಡ್ರಿ ರಾಜಸ್ಥಾನ್ ಬಜೆಟ್ ಸೆಷನ್ ಏನ್ ಮುಗಿತಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಡಿಬೇಟ್ ಆಯ್ತು. ಎಸ್ಪೆಷಲಿ ಯಾವ್ದ್ರ ಬಗ್ಗೆ ಅಂದ್ರೆ ಈ ಆರೋಗ್ಯದ ಕಾಯ್ದೆ ಬಗ್ಗೆ ಇರುವಂತಹ ಹಕ್ಕಿನ ಬಗ್ಗೆ ಡಿಬೇಟ್ ಆಯ್ತು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಈ ಕಾನೂನನ್ನ ಏನಾದ್ರೂ ಪಾಸ್ ಮಾಡಿದ್ರೆ ಇಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಫ್ರೀ ಅಂಡ್ ಅಫೋರ್ಡೆಬಲ್ ಮೆಡಿಕಲ್ ಸರ್ವಿಸ್ ಅನ್ನ ಕೊಡಬೇಕು. ಅಂದ್ರೆ ಆಸ್ಪತ್ರೆಯಲ್ಲಿ ಉಚಿತವಾಗಿ ಮತ್ತೆ ಅನುಕೂಲವಾಗಿ ಅಂತ ಅಂದ್ರೆ ಕೈಗೆಟಕುವ ದರದಲ್ಲಿ ಏನ ಮಾಡ್ಬೇಕಪ್ಪ ಅಂದ್ರೆ ನೀವು ಮೆಡಿಕಲ್ ಸರ್ವಿಸ್ ಅಥವಾ ಆರೋಗ್ಯದ ಸೇವೆಗಳನ್ನ ಒದಗಿಸ್ಬೇಕಂತ ಹೇಳ್ತಿದ್ದಾರೆ. ಕೇವಲ ಹಾಸ್ಪಿಟಲ್ ಅಲ್ಲಿ ಮಾತ್ರ ಅಲ್ಲ, ಆಸ್ಪತ್ರೆಗಳಲ್ಲಿ, ಕ್ಲಿನಿಕ್ಸ್ ಗಳಲ್ಲಿ, ಇವನ್ ಲ್ಯಾಬೋರೇಟರೀಸ್ ಅಲ್ಲಿ ಕೂಡ ಕೊಡ್ಬೇಕಂತ ಹೇಳ್ತಿದ್ದಾರೆ. ಇದು ಕೇವಲ ನೋಡ್ರಿ ಸರ್ಕಾರದ ಮಾಲೀಕತ್ವದಲ್ಲಿರುವಂತಹ ಹಾಸ್ಪಿಟಲ್ ಅಲ್ಲಿ ಮಾತ್ರ ಅಲ್ಲ, ಈವನ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೂಡ ಕೊಡ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಏನಿದಾರಲ್ಲ, ಇವ್ರೇನ್ ಮಾಡ್ತಿದ್ರು ಅಂದ್ರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಈ ಒಂದು ಬಿಲ್ ಏನಪ್ಪಾ ಅಂದ್ರೆ ಸರಿಯಾಗಿ ಇವರು ಡ್ರಾಫ್ಟ್ ಮಾಡಿಲ್ಲ, ಜೊತೆಗೆ ಏನ್ ರಿಯಾಲಿಟೀಸ್ ಇದೆ ಅಂದ್ರೆ ಈಗ ಗ್ರೌಂಡ್ ಕಂಡೀಷನ್ಸ್ ಏನಿದೆ ಅಲ್ಲ ಅದನ್ನ ವಿರುದ್ಧವಾಗಿ ಈ ಬಿಲ್ ಅನ್ನ ಪಾಸ್ ಮಾಡ್ತಿದ್ದಾರೆ ಅಥವಾ ಈ ಬಿಲ್ ಅನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದನ್ನೇನಾದ್ರೂ ಪಾಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಈಗಿರುವಂತ ರೆಗ್ಯುಲೇಷನ್ಸ್ ಅಂದ್ರೆ ಈಗಿರುವ ನಿಯಂತ್ರಣದ ಮೇಲೆ ಅತಿ ನಿಯಂತ್ರಣ ಆಗುತ್ತೆ ಅಥವಾ ಅದ್ರ ಮೇಲೆ ಇನ್ನೊಂದು ನಿಯಂತ್ರಣ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಒಂದು ಕಾನೂನು ಅಥವಾ ಈ ಒಂದು ಕಾಯ್ದೆ ಏನಾದ್ರೂ ಪಾಸ್ ಮಾಡಿದ್ರೆ ನೋಡ್ರಿ ಇದೇನಪ್ಪ ಅಂದ್ರೆ ಯಾವೆಲ್ಲ ಪೇಷಂಟ್ಸ್ ಇದಾರೆ ಮತ್ತೆ ಯಾರೆಲ್ಲ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಇದಾರೆ, ಅಂದ್ರೆ ಯಾರೆಲ್ಲ ರೋಗಿಗಳಿದ್ದಾರೆ, ಯಾರೆಲ್ಲ ಈ ಆರೋಗ್ಯ ಸೇವೆಯನ್ನ ಒದಗಿಸ್ತಾರಲ್ಲ, ಅವರ ಒಂದು ಅಬ್ಲಿಗೇಷನ್ಸ್ ಏನಿದೆ, ಬಟ್ ಅವರ ಒಂದು ರೈಟ್ಸ್ ಏನಿದೆ, ಲೀಗಲ್ ರೈಟ್ಸ್ ಇದೇನ ಅದನ್ನೇನಪ್ಪ ಅಂದ್ರೆ ಸರ್ಕಾರ ಕಾಪಾಡಬೇಕಂತ ಹೇಳುತ್ತೆ. ಸೊ ನೋಡ್ರಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಗ್ರೀವಿಯನ್ಸ್ ರಿಅಡ್ರೆಸಲ್ ಮೆಕ್ಯಾನಿಸಮ್ ನ ತೆಗಿತಾರೆ. ಅಂದ್ರೆ ಏನಾದ್ರೂ ದೂರ ಇದ್ರೆ ಅದನ್ನ ಸಾಲ್ವ್ ಮಾಡಕ್ ಏನಪ್ಪಾ ಅಂದ್ರೆ ಗ್ರೀವಿಯನ್ಸ್ ರಿಅಡ್ರೆಸಲ್ ಮೆಕ್ಯಾನಿಸಮ್ ನ ತೆಗಿತಾರೆ. ಆಮೇಲೆ ಏನಪ್ಪಾ ಅಂದ್ರೆ ರಾಜಸ್ಥಾನದ ನಿವಾಸಿಗಳಿಗೆ ಏನಾಗತ್ತಪ್ಪ ಅಂದ್ರೆ ಫ್ರೀ ಚೆಕಪ್ ಮಾಡಿಸ್ಕೋಬಹುದು, ಅವ್ರಿಗೆ ಬೇಕಾದಂತ ಔಷಧಿ ತಗೋಬಹುದು, ಡಯಾಗ್ನೋಸ್ಟಿಕ್ಸ್ ಮಾಡಿಸ್ಕೋಬಹುದು, ಜೊತೆಗೆ ನೋಡ್ರಿ ಎಮರ್ಜೆನ್ಸಿ ಟ್ರಾನ್ಸ್ಪೋರ್ಟ್ ಮತ್ತೆ ಕೇರ್ ಅನ್ನ ಒದಗಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಏನಪ್ಪಾ ಅಂದ್ರೆ ಎಮರ್ಜೆನ್ಸಿ ಕೇರ್ ಅಂಡ್ ಫೆಸಿಲಿಟಿನ ಒದಗಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಬಿಲ್ ಏನ್ ಮಾಡತ್ತಪ್ಪ ಅಂದ್ರೆ ಈಗೇನು ಈ ಎಮರ್ಜೆನ್ಸಿ ಟ್ರಾನ್ಸ್ಪೋರ್ಟ್ ಇರುತ್ತಲ್ಲ ಅದನ್ನ ನಾವೇನಂತ ಒದಗಿಸ್ಬೇಕಪ್ಪ ಅಂದ್ರೆ ಸೇವೆಯನ್ನಾಗಿ ಒದಗಿಸ್ಬೇಕು, ಬದಲಾಗಿ ಏನಪ್ಪಾ ಅಂದ್ರೆ ಮನಿ ವೆಹಿಕಲ್ ಫಾರ್ ಮನಿ ಮಾಡ್ಕೋಬಾರ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಎಮರ್ಜೆನ್ಸಿ ಟೈಮ್ ಅಲ್ಲಿ ನೀವು ಏನಾದ್ರೂ ಆಂಬ್ಯುಲೆನ್ಸ್ ಕಳ್ಸಿದ್ರಿ ಅಂತ ಇಟ್ಕೋರಿ, ಯಾರು ಪ್ರೈವೇಟ್ ಹಾಸ್ಪಿಟಲ್ ಅವ್ರು ಏನಾದ್ರೂ ಆಂಬ್ಯುಲೆನ್ಸ್ ಕಳ್ಸಿದ್ರೆ ಅದನ್ನ ನೀವು ಏನಂತ ಮಾಡ್ಬೇಕಪ್ಪ ಅಂದ್ರೆ ಸೇವೆ ಅಂತ ಪರಿಗಣಿಸ್ಬೇಕು, ಬದಲಾಗಿ ಏನಪ್ಪಾ ಅಂದ್ರೆ ಹಣಕ್ಕೋಸ್ಕರ ಅದನ್ನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಈ ಬಿಲ್ ಏನಾದ್ರೂ ಪಾಸ್ ಆದ್ರೆ ನೋಡ್ರಿ ರಾಜಸ್ಥಾನ ಗವರ್ಮೆಂಟ್ ಗೆ ಪ್ರತಿ ವರ್ಷ ಎಷ್ಟು ಎಕ್ಸ್ಪೆಂಡಿಚರ್ ಬರುತ್ತಪ್ಪ ಅಂದ್ರೆ 14.5 ಕೋಟಿ ರೂಪಾಯಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈ ಕಾಯ್ದೆ ಕ್ಲಾಸ್ 3 ಏನ್ ಹೇಳುತ್ತೆ ನೋಡ್ರಿ, ಅಲ್ಲಿನ ನಿವಾಸಿಗಳಿಗೆ ಏನಪ್ಪಾ ಅಂದ್ರೆ 20 ಹಕ್ಕುಗಳನ್ನ ಕೊಡುತ್ತೆ. ಆ 20 ಹಕ್ಕುಗಳಲ್ಲಿ ಯಾವ್ದಿರುತ್ತಪ್ಪ ಅಂದ್ರೆ ರೈಟ್ ಟು ಬಿ ಇನ್ಫಾರ್ಮ್ ಕನ್ಸೆಂಟ್. ಅಂದ್ರೆ ನೋಡ್ರಿ ನಿಮ್ಗೆ ಅವ್ರಿಗೇನಾದ್ರೂ ಸೇವೆಯನ್ನ ಕೊಡೋದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಅವರ ಒಪ್ಪಿಗೆಯನ್ನ ಪಡಿಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಮಾಹಿತಿಯನ್ನ ಪಡೆದುಕೊಳ್ಳೋದು ಯಾವ್ದ್ರ ಪ್ರಕಾರಪ್ಪ ಅಂದ್ರೆ ಈಗ ನೋಡ್ರಿ ಮೆಡಿಕಲ್ ರೆಕಾರ್ಡ್ಸ್ ಬೇಕಾಗಿರುತ್ತೆ ಅಥವಾ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ಆ ಒಂದು ಮಾಹಿತಿಯನ್ನ ಪಡೆದುಕೊಳ್ಳೋದು. ಜೊತೆಗೆ ನೋಡ್ರಿ ಈಗೇನಾದ್ರೂ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಬೇಕಾಗಿತ್ತು ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋದು. ಜೊತೆಗೆ ಏನಪ್ಪಾ ಅಂದ್ರೆ ಟ್ರೀಟ್ಮೆಂಟ್ ಏನಿದೆ ಅದನ್ನ ಪಡೆದುಕೊಳ್ಳೋದು, ಯಾವುದೇ ತಾರತಮ್ಯವಿಲ್ಲದೆ ಏನಪ್ಪಾ ಅಂದ್ರೆ ಚಿಕಿತ್ಸೆಯನ್ನ ಪಡೆದುಕೊಳ್ಳೋದು. ತಾರತಮ್ಯ ಯಾವ್ದ್ರ ಮೇಲೆ ಅಂದ್ರೆ ಈ ಒಂದು ಕಾಸ್ಟ್, ಕ್ಲಾಸ್, ಏಜ್, ಜೆಂಡರ್ ಮತ್ತೆ ಬೇರೆ ಬೇರೆದ್ರ ಮೇಲೆ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ತಾರತಮ್ಯ ಮಾಡದೆ ಈ ಒಂದು ಚಿಕಿತ್ಸೆಯನ್ನ ಪಡೆದುಕೊಳ್ಳೋದು. ಜೊತೆಗೆ ನೋಡ್ರಿ ಕ್ಲಾಸ್ 4 ಏನ್ ಹೇಳುತ್ತೆ ಅಂದ್ರೆ ಈ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂದ್ರೆ ಮೆಡಿಕಲ್ ಸರ್ವಿಸ್ ಕೊಡುವಂತ ರೆಸ್ಪಾನ್ಸಿಬಿಲಿಟಿ ಅಥವಾ ವೈದ್ಯಕೀಯ ಸೇವೆಗಳನ್ನ ಕೊಡುವಂತ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಯಾರ ಮೇಲೆ ಇದೆ ಅಂದ್ರೆ ಸರ್ಕಾರದ ಮೇಲೆ ಇದೆ ಅಂತ ಹೇಳುತ್ತೆ. ಸರ್ಕಾರದವರು ಏನಪ್ಪಾ ಅಂದ್ರೆ ಈ ಜವಾಬ್ದಾರಿಗೋಸ್ಕರ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಏನ್ ಫಂಡ್ ಅರೇಂಜ್ಮೆಂಟ್ ಇದೆಯಲ್ಲ ಆ ಫಂಡ್ ಅನ್ನ ಅರೇಂಜ್ಮೆಂಟ್ ಮಾಡ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಸಂಸ್ಥೆಗಳು ಏನಿದೆಯಲ್ಲ ಆ ಸಂಸ್ಥೆಗಳನ್ನ ಹುಟ್ಟಾಕ್ಬೇಕು ಅಥವಾ ಅದನ್ನ ತೆಗಿಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಗ್ರೀವಿಯನ್ಸ್ ರಿಅಡ್ರೆಸಲ್ ಸಿಸ್ಟಮ್ ಅನ್ನು ಕೂಡ ತೆಗಿಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕ್ಲಾಸ್ 4 ಏನ್ ಹೇಳುತ್ತಂದ್ರೆ ಗವರ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಹ್ಯೂಮನ್ ರಿಸೋರ್ಸ್ ಪಾಲಿಸಿ
ಇಲ್ಲೇನಪ್ಪ ಅಂದ್ರೆ ಇಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಯಾರಿಗೆ ಅಂದ್ರೆ ಡಾಕ್ಟರ್ಸ್ಗೆ, ನರ್ಸಸ್ಗೆ ಮತ್ತೆ ಹೆಲ್ತ್ ಕೇರ್ ವರ್ಕರ್ಸ್ಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ಲೆವೆಲ್ ಅಲ್ಲಿ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ಸಮಾನವಾದಂತ ಹಂಚಿಕೆಯನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸಂವಿಧಾನ ಏನಾದ್ರೂ ಗ್ಯಾರಂಟಿ ಮಾಡುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಆರೋಗ್ಯದ ಹಕ್ಕದ ಬಗ್ಗೆ ಸಂವಿಧಾನ ಏನಾದ್ರೂ ಹೇಳುತ್ತಂದ್ರೆ, ನೋಡ್ರಿ ನಮ್ಮ ಭಾರತದ ಸಂವಿಧಾನದಲ್ಲಿ ಏನಪ್ಪಾ ಅಂದ್ರೆ ಆರೋಗ್ಯದ ಹಕ್ಕದ ಬಗ್ಗೆ ಎಲ್ಲಿನೂ ಮಾತಾಡಿಲ್ಲ. ಬಟ್ ಏನಪ್ಪಾ ಅಂದ್ರೆ ಈ ರೈಟ್ ಟು ಹೆಲ್ತ್ ಅಥವಾ ಆರೋಗ್ಯದ ಹಕ್ಕನ್ನ ನಾವು ಯಾವ್ದ್ರಿಂದ ಡಿರೈವ್ ಮಾಡಿದ್ವಿ ಅಂದ್ರೆ ಈ ಒಂದು ಜೀವನದ ಹಕ್ಕು ಏನಿದೆ, ರೈಟ್ ಟು ಲೈಫ್ ಏನಿದೆಯಲ್ಲ, ಅದರಿಂದ ಡಿರೈವ್ ಮಾಡಿದ್ವಿ. ರೈಟ್ ಟು ಲೈಫ್ ಅಂಡ್ ಲಿಬರ್ಟಿಯಿಂದ ಇದನ್ನ ನಾವು ಡಿರೈವ್ ಮಾಡಿದ್ವಿ ಆರ್ಟಿಕಲ್ 21 ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಪ್ರೀವಿಯಸ್ಲಿ ಅಂದ್ರೆ ಹಿಂದಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಕೋರ್ಟ್ಸ್ ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ಸರ್ಕಾರದವರು ಒಂದು ಅಬ್ಲಿಗೇಷನ್ಸ್ ನ ತಗೋಬೇಕು, ಅಥವಾ ಅವ್ರೇನಪ್ಪ ಅಂದ್ರೆ ಒಂದು ಸರ್ಕಾರಕ್ಕೆ ಅಥವಾ ಒಂದು ಸರ್ಕಾರದವರು ಏನಪ್ಪಾ ಅಂದ್ರೆ ಜನರಿಗೆ ಸೇವೆ ಒದಗಿಸೋದಕ್ಕೂ ಏನಪ್ಪಾ ಅಂದ್ರೆ ಒಂದು ಅಬ್ಲಿಗೇಷನ್ ಮಾಡಬೇಕು. ಮಾಡಿ ಏನಪ್ಪಾ ಅಂದ್ರೆ ಜನರ ಒಂದು ಸೇವೆ ಏನಿದೆ ಅಂದ್ರೆ ಈ ಆರೋಗ್ಯ ಸೇವೆಯನ್ನ ಕೊಡಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಆರೋಗ್ಯ ಸೇವೆ ಕೊಡೋದ್ರ ಜೊತೆಗೆ ಜನರ ಆರೋಗ್ಯವನ್ನ ಕಾಪಾಡಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ನೋಡ್ರಿ ಅವರು ಸಂವಿಧಾನದ ಆರ್ಟಿಕಲ್ ಆದಂತ ಆರ್ಟಿಕಲ್ 38 ಅನ್ನ ಪ್ರಮೋಟ್ ತೋರಿಸ್ತಾರೆ. ನೋಡ್ರಿ ಆರ್ಟಿಕಲ್ 38 ಏನ್ ಹೇಳ್ತಪ್ಪ ಅಂದ್ರೆ ಜನರ ಅಭಿವೃದ್ಧಿಗೋಸ್ಕರ ಏನಪ್ಪಾ ಅಂದ್ರೆ ಸರ್ಕಾರ ಪ್ರೋತ್ಸಾಹವನ್ನ ಕೊಡಬೇಕು, ಅಥವಾ ಜನರ ಆರೋಗ್ಯವನ್ನು ಸುಧಾರಿಸಕ್ಕೆ ಸರ್ಕಾರ ಪ್ರೋತ್ಸಾಹನ ಕೊಡಬೇಕಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಆರ್ಟಿಕಲ್ 47 ಅಲ್ಲಿ ಏನ್ ಹೇಳುತ್ತಂದ್ರೆ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಒಂದು ರಾಜ್ಯದ ಅಥವಾ ಆ ಒಂದು ದೇಶದ ಏನಪ್ಪಾ ಅಂದ್ರೆ ನ್ಯೂಟ್ರಿಷನ್ ಮತ್ತೆ ಹೆಲ್ತ್ ರಿಕ್ವೈರ್ಮೆಂಟ್ ಏನಿದೆ ಅಂದ್ರೆ ಪೋಷಕಾಂಶಗಳು ಮತ್ತೆ ಆರೋಗ್ಯದ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಆ ಒಂದು ಜನಸಂಖ್ಯೆ ಆ ಒಂದು ಕೊರತೆಯನ್ನ ಬರ್ದಿರಂಗೆ ನೋಡ್ಕೋಬೇಕು. ಅಂದ್ರೆ ನ್ಯೂಟ್ರಿಷನ್ಸ್ ಮತ್ತೆ ಏನಪ್ಪಾ ಅಂದ್ರೆ ಪೋಷಕಾಂಶಗಳನ್ನ ಕೊಡ್ತಾ ಹೋಗ್ಬೇಕಂತ ಹೇಳ್ತಾರೆ ಆರ್ಟಿಕಲ್ 47 ಅಲ್ಲಿ. ಯಾಕೆ ಕೆಲವೊಂದಿಷ್ಟು ಜನ ಇದನ್ನ ಅಪೋಸ್ ಮಾಡ್ತಿದ್ದಾರೆ ಅಂದ್ರೆ, ನೋಡ್ರಿ ಅಪೋಸ್ ಯಾರು ಮಾಡ್ತಿದ್ರಪ್ಪ ಅಂದ್ರೆ ಯಾರೆಲ್ಲ ಪ್ರೈವೇಟ್ ಹೆಲ್ತ್ ಕೇರ್ ಸರ್ವಿಸ್ ಪ್ರೊವೈಡರ್ ಇದ್ದಾರೆ, ಅಂದ್ರೆ ಖಾಸಗಿ ಆರೋಗ್ಯ ಸೇವೆಗಳನ್ನ ಏನು ಒದಗಿಸ್ತಾರಲ್ಲ ಅವರು ಇದಕ್ಕೆ ಅಪೋಸ್ ಅನ್ನ ಮಾಡ್ತಿದ್ದಾರೆ ಅಥವಾ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಏನಿದು ತದ್ವಿತ್ತ ಅಂತ ಇದೆ ಅಂದ್ರೆ ಅಂಬಿಗ್ವಿಟಿ ಇದೆ. ಎಸ್ಪೆಷಲಿ ನೋಡ್ರಿ ಮ್ಯಾಂಡೇಟರಿ ಫ್ರೀ ಕಾಸ್ಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನೀವು ಕೊಡ್ಬೇಕಂತೀರಾ ಓಕೆ ಕೊಡ್ತೀವಿ ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡ್ಬೇಕಂತೀರಾ ಕೊಡ್ತೀವಿ. ಬಟ್ ಏನಪ್ಪಾ ಅಂದ್ರೆ ಚಿಕಿತ್ಸೆಯನ್ನ ಕೊಟ್ರೆ ಆ ಹಣವನ್ನ ಯಾರು ಭರಿಸ್ತಾರೆ? ಈಗ ನೋಡ್ರಿ ಚಿಕಿತ್ಸೆಯನ್ನ ಕೊಟ್ಟಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಹಣ ಕೊಡ್ಬೇಕಲ್ಲ, ಅದನ್ನ ಯಾರು ಭರಿಸ್ತಾರೆ ಅಂತ ಹೇಳಿ ಅವರು ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ರು ಅಥವಾ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಕೆಲವೊಂದಿಷ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ. ಪ್ರೊಟೆಸ್ಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಗವರ್ಮೆಂಟ್ ಒಂದು ಎನ್ಶೂರ್ ಅನ್ನ ಮಾಡುತ್ತೆ. ಏನಂತ ಹೇಳತ್ತಂದ್ರೆ ಈ ಎಮರ್ಜೆನ್ಸಿ ಏನ್ ನೀವು ಚಿಕಿತ್ಸೆನ ಕೊಡ್ತಿರಲ್ಲ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದವರು ಒಂದು ಫಂಡ್ ಅನ್ನ ಅರೇಂಜ್ಮೆಂಟ್ ಮಾಡಿದ್ವಿ ಅಂತ ಸರ್ಕಾರದವರೇ ಹೇಳ್ತಾರೆ. ಇದ್ರ ಜೊತೆಗೆ ನೋಡ್ರಿ ಸರ್ಕಾರದ ಡಾಕ್ಟರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಅಪೋಸ್ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಏನ್ ಕಾಯ್ದೆ ಬಂದಿದ್ದಲ್ಲ ಇದ್ರೊಳಗೆ ಏನಪ್ಪಾ ಅಂದ್ರೆ ನಿಯಂತ್ರಣಗಳು ಜಾಸ್ತಿ ಇದೆ ಅಥವಾ ರೆಗ್ಯುಲೇಷನ್ಸ್ ಗಳು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಕ್ಲಿನಿಕ್ಸ್ ಮತ್ತೆ ಹಾಸ್ಪಿಟಲ್ಸ್ಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಮ್ಮಿ ರೆಗ್ಯುಲೇಷನ್ಸ್ ಇರಬೇಕು. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ರೆಗ್ಯುಲೇಷನ್ಸ್ ಅಥವಾ ನಿಬಂಧನೆಗಳೇ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಹೆಲ್ತ್ ಆಕ್ಟಿವಿಸ್ಟ್ ಮತ್ತೆ ಸಿವಿಲ್ ಸೊಸೈಟಿ ಮೆಂಬರ್ಸ್ ಏನ್ ಹೇಳ್ತಿದ್ರು ಅಂದ್ರೆ ಈ ಒಂದು ಹೊಸ ಬಿಲ್ ಏನ್ ಡ್ರಾಪ್ ಮಾಡಿದ್ರಲ್ಲಿ ಇದೇನಪ್ಪಾ ಅಂದ್ರೆ 2019 ಬಂದಂತ ಜನಸ್ವಸ್ಥ ಅಭಿಯಾನದ ಏನಪ್ಪಾ ಅಂದ್ರೆ ಒಂದು ಡೈಲ್ಯೂಟೆಡ್ ಫಾರ್ಮ್ ಅಥವಾ ಅದರಿಂದ ಏನಪ್ಪಾ ಅಂದ್ರೆ ಡಿರೈವ್ ಮಾಡಿದಂತ ಫಾರ್ಮ್ ಅಂತ ಹೇಳ್ತಿದ್ದಾರೆ. ಇದಿಷ್ಟೇನಪ್ಪಾ ಅಂದ್ರೆ ರಾಜಸ್ಥಾನದ ಹೊಸ ಕಾಯ್ದೆ ಬಗ್ಗೆ ಇರುವಂತಹ ಮಾಹಿತಿ. ನೋಡ್ರಿ ಅದೇ ತರನಾಗಿ ಏನಪ್ಪಾ ಅಂದ್ರೆ ಅಡಲ್ಟರಿ ಆಸ್ ಅ ಮಿಸ್ಕಂಡಕ್ಟ್ ಅಂಡ್ ಜುಡಿಷಿಯಲ್ ಮಿಸ್ಸಿಂಗ್ಸ್. ನೋಡ್ರಿ ಇಲ್ಲಿ ಅಡಲ್ಟರಿ ಅಂದ್ರೆ ಏನಪ್ಪಾ ಅಂದ್ರೆ ವ್ಯಭಿಚಾರ ಅಂತ ಕರಿತೀವಿ. ಸೊ ಇದನ್ನೇ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಯಾವ್ಯಾವ ಜಡ್ಜ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದೆ, ಜೊತೆಗೆ ನೋಡ್ರಿ ಈ ಆರ್ಮ್ ಫೋರ್ಸಸ್ ಗೆ ಇದನ್ನ ಯಾವ ತರನಾಗಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ನೋಡ್ರಿ ಫಾರ್ ಎಕ್ಸಾಂಪಲ್ ಯಾರೆಲ್ಲ ಏನಪ್ಪಾ ಅಂದ್ರೆ ಸಿವಿಲ್ ಸರ್ವಿಸಸ್ ಪ್ರಿಪೇರ್ ಆಗ್ತಿರ್ತೀರ, ಪೊಲೀಸ್ ಸರ್ವಿಸ್ ಪ್ರಿಪೇರ್ ಆಗ್ತಿರ್ತಾರಲ್ಲ, ಅವ್ರಿಗೆ ಈ ಒಂದು ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಡಲ್ಟರಿ ಆಸ್ ಅ ಮಿಸ್ಕಂಡಕ್ಟ್ ಅಂಡ್ ಜುಡಿಷಿಯಲ್ ಮಿಸ್ಸಿಂಗ್ಸ್ ಅಂದ್ರೆ, ಈಗ ನೋಡ್ರಿ ಇನ್ ಕೇಸ್ ಯಾರಾದ್ರೂ ವ್ಯಭಿಚಾರವನ್ನ ಮಾಡಿದ್ರೆ ಅವ್ರ ಡ್ಯೂಟಿಯಿಂದ ಏನ್ ಇದು ಮಾಡ್ತಾರಪ್ಪ ಅಂದ್ರೆ ತೆಗ್ದಾಕ್ತಾರಲ್ಲ, ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ರೆ. ಜೊತೆಗೆ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಸೆಕ್ಷನ್ 497 ಏನಿದೆಯಲ್ಲ ಅಡಲ್ಟರಿ ಇಸ್ ನಾಟ್ ಎ ಕ್ರೈಮ್ ಅಂತ ಹೇಳಿದ್ದಾರೆ. ವ್ಯಭಿಚಾರ ಒಂದು ಅಪರಾಧವಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇತ್ತೀಚಿನ ಹೈಕೋರ್ಟ್ಗಳು ಅದನ್ನ ಯಾವ ತರನಾಗಿ ಮಿಸ್ಕಂಡಕ್ಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಆರ್ಮ್ ಫೋರ್ಸಸ್ ಅಲ್ಲಿ, ಅಂದ್ರೆ ಈಗ ಆರ್ಮಿ ಇರಬಹುದು, ಜೊತೆಗೆ ಏನಪ್ಪಾ ಅಂದ್ರೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಇದನ್ನ ಅಪ್ಲೈ ಮಾಡ್ತಿದ್ರೆ. ಹಾಗಾಗಿ ಈ ಆರ್ಮ್ ಫೋರ್ಸಸ್ ಮತ್ತೆ ಪೊಲೀಸ್ ಅಲ್ಲಿ ಯಾವ ತರ ಕ್ಲಾಸ್ನ ಯೂಸ್ ಮಾಡ್ತಿದ್ರೆ ಮತ್ತೆ ಸೆಕ್ಷನ್ 497 ಯಾವ ತರನಾಗಿ ನಾವು ಬಳಸಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ನೋಡ್ರಿ 4 ವರ್ಷದಿಂದ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಮಾಡಿತ್ತಪ್ಪ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅನ್ನ ಕೊಟ್ಟಿತ್ತು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಅಲ್ಲಿ ನೋಡ್ರಿ ಅವ್ರ ಏನ್ ಮಾಡಿದ್ರು ಅಂದ್ರೆ ಸೆಕ್ಷನ್ 497 ಏನಿದೆ ಇದೇನಪ್ಪಾ ಅಂದ್ರೆ ಈ ಅಡಲ್ಟರಿಯನ್ನು ಏನು ಕ್ರಿಮಿನಲೈಸ್ ಮಾಡ್ತಿತ್ತು. ಅಂದ್ರೆ ಈಗ ನೋಡ್ರಿ ವ್ಯಭಿಚಾರವನ್ನೇನು ಅಪರಾಧ ಅಂತ ಕನ್ಸಿಡರ್ ಮಾಡ್ತಿತ್ತಲ್ಲ ಅದನ್ನೇನಪ್ಪಾ ಅಂದ್ರೆ ಈಗ ನಿರಪರಾಧವನ್ನಾಗಿ ಮಾಡಿದೆ. ಎಸ್ಪೆಷಲಿ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 497 ಅವ್ರ ಏನಪ್ಪಾ ಅಂದ್ರೆ ವ್ಯಭಿಚಾರ ಅಲ್ಲ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಸೆಕ್ಷನ್ 198 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ CRPC ಕೋಡ್ ಅಂತ ಏನ್ ಕರಿತೀವಲ್ಲ ಅದು ಕೂಡ ಅಸಂವಿಧಾನಿಕ ಅಂತ ಅವರು ಹೇಳಿದ್ದಾರೆ. ಯಾಕಂದ್ರೆ ಈ ಎರಡೂ ಕಾನೂನುಗಳು ನೋಡ್ರಿ
21ಕ್ಕೇನಪ್ಪ ಅಂದ್ರೆ ವೈಲೇಟಿವ್ ಆಗುತ್ತೆ ಅಥವಾ ಉಲ್ಲಂಘನೆಯನ್ನ ಮಾಡುತ್ತೆ ಅಂತ ಹೇಳಿ ಆ ಒಂದು ಸೆಕ್ಷನ್ 497 ಆಫ್ ಐಪಿಸಿ ಮತ್ತೆ ಸಿಆರ್ಪಿಸಿ ಇದು ಸೆಕ್ಷನ್ 197 ಏನಪ್ಪ ಅಂದ್ರೆ ಅಸಂವಿಧಾನಿಕ ಅಂತೇಳಿ ಹೇಳ್ತಿದ್ದಾರೆ. ಸೊ ಈ ಒಂದು ನ್ಯಾಯಾಧೀಶ ಬಂದ್ಮೇಲೆ ಅಥವಾ ನ್ಯಾಯಾಧಿಕರಣ ಬಂದ್ಮೇಲೆ ನೋಡ್ರಿ ಇವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಒಂದು ಕ್ಲಾರಿಫಿಕೇಶನ್ ಅನ್ನ ಕೇಳ್ತಾರೆ, ಎಸ್ಪೆಷಲಿ ಸುಪ್ರೀಂ ಕೋರ್ಟ್ಗೆ ಕ್ಲಾರಿಫಿಕೇಶನ್ ಅನ್ನ ಕೇಳ್ತಾರೆ. ಏನಪ್ಪಾ ಅಂದ್ರೆ ಈ ಅಡಲ್ಟರಿ ಅಡಲ್ಟ್ರೆನ್ಸ್ ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ನಾವು ಆರ್ಮಿ ನೇವಿ ಮತ್ತೆ ಏರ್ ಫೋರ್ಸ್ ಏನ್ ಸೆಕ್ಷನ್ ಇದೆಯಲ್ಲ ಅದರಿಂದ ನಾವೇನ್ ಗವರ್ನರ್ ಮಾಡ್ಬೇಕು ಆಡಳಿತವನ್ನು ನಡೆಸಬೇಕಾ ಅಥವಾ ಅದನ್ನು ಡಿಕ್ರಿಮಿನಲೈಸ್ ಮಾಡ್ಬೇಕಂತ ಅವರು ಕೇಳ್ತಾರೆ. ಆಮೇಲೆ ನೋಡ್ರಿ ಯಾಕೆ ಹೇಳ್ತಾರೆ ಅಂದ್ರೆ ಅವರು ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ 33ನೇ ಕಾನ್ಸ್ಟಿಟ್ಯೂಷನ್ ಆಕ್ಟ್ ಏನ್ ಹೇಳುತ್ತೆ ಅಥವಾ ಸಂವಿಧಾನದ 33ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ ಸರ್ಕಾರದವರು ನೋಡ್ರಿ ಏನ್ ಮಾಡಬಹುದಪ್ಪ ಅಂದ್ರೆ ಅಥವಾ ಸಂಸತ್ ಏನ್ ಮಾಡಬಹುದಪ್ಪ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಏನಿದೆ ಅಂದ್ರೆ ಕೆಲವೊಂದಿಷ್ಟು ಜನರ ಮೂಲಭೂತ ಹಕ್ಕುಗಳೇನಿದೆಯಲ್ಲ ಅದನ್ನೇ ರೆಸ್ಟ್ರಿಕ್ಷನ್ ಮಾಡಬಹುದು. ಯಾರನ್ನೆಲ್ಲ ರೆಸ್ಟ್ರಿಕ್ಷನ್ ಮಾಡಬಹುದಪ್ಪ ಅಂದ್ರೆ ಇನ್ಕ್ಲೂಡಿಂಗ್ ಆರ್ಮ್ ಫೋರ್ಸಸ್ ಅಂದ್ರೆ ಯಾರೆಲ್ಲ ನೋಡ್ರಿ ನೇವಿ ಆರ್ಮಿ ಮತ್ತೆ ಏರ್ ಫೋರ್ಸ್ ಅದಿರಲ್ಲ ಇವರ ಹಕ್ಕುಗಳನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ರೆಸ್ಟ್ರಿಕ್ಷನ್ ಮಾಡಬಹುದು. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಅವರು ಅವರ ಡ್ಯೂಟೀಸ್ ಏನಿದೆ ಅವರ ಕರ್ತವ್ಯಗಳೇನಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಮಾಡೋದಕ್ಕೆ, ಜೊತೆಗೆ ನೋಡ್ರಿ ಅವ್ರ ಮಧ್ಯೆ ಏನಪ್ಪ ಅಂದ್ರೆ ಡಿಸಿಪ್ಲಿನ್ ಇರಕ್ಕೆ ಅಂದ್ರೆ ಅವರು ತುಂಬಾ ಶಿಸ್ತಿನಿಂದ ಕೂಡಿರೋಕ್ಕೋಸ್ಕರ ಏನಪ್ಪ ಅಂದ್ರೆ ಅವರ ಮೂಲಭೂತ ಹಕ್ಕುಗಳನ್ನ ರೆಸ್ಟ್ರಿಕ್ಟ್ ಮಾಡಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆಮೇಲೆ ನೋಡ್ರಿ ಕೋರ್ಟ್ ಏನ್ ಮಾಡುದಂದ್ರೆ ಇದು ಯಾವುದೇ ನಾನ್ಸೆನ್ಸ್ ಹೋಗಲ್ಲ, ಜೊತೆಗೆ ಅವ್ರ ಏನಪ್ಪ ಅಂದ್ರೆ ರೆಲೆವೆಂಟ್ ಆಕ್ಟ್ ಆದಂತ ಆರ್ಮಿ ಆಕ್ಟ್ ನೇವಿ ಆಕ್ಟ್ ಬೇರೆ ಯಾವುದೇ ಆಕ್ಟ್ ನೋಡಲ್ಲ. ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಜೋಸೆಫ್ ಸೈನ್ ವರ್ಸಸ್ ಈ ಕೇಸ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಬೇರೆ ಪ್ರೊವಿಷನ್ಸ್ ನ ತಗೊಂಡಿದ್ವಿ ಅಥವಾ ಬೇರೆ ಗ್ರೌಂಡ್ ಮೇಲೆ ನಾವೇನಪ್ಪ ಅಂದ್ರೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ವಿ ಅಂತ ಹೇಳ್ತಾರೆ. ಸೊ ನೋಡ್ರಿ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಅಡಲ್ಟರಿ ಅನ್ನೋದು ಏನಾಗ್ತಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ವ್ಯಭಿಚಾರ ಅನ್ನೋದು ಏನಾಗ್ತಿದೆ ಅಂದ್ರೆ ಒಂದು ಮೋರಲ್ ಗ್ರೌಂಡ್ ಆಗ್ತಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಡೈವರ್ಸ್ ಪಿಟಿಷನ್ಗೋಸ್ಕರ ಏನಪ್ಪ ಅಂದ್ರೆ ಈ ಒಂದು ವ್ಯಭಿಚಾರದಿಂದ ಅಥವಾ ಈ ಡೈವರ್ಸ್ ತೆಗೆದುಕೊಳ್ಳೋಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ವ್ಯಭಿಚಾರವನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಈಗ ನೋಡ್ರಿ ಇವರು ಅಡಲ್ಟರಿ ಮಾಡಿದಾರೆ ಅಥವಾ ಇವರು ವ್ಯಭಿಚಾರ ಮಾಡಿದರೆ ಹಾಗಾಗಿ ನಮ್ಗೇನಪ್ಪ ಅಂದ್ರೆ ಡೈವರ್ಸ್ ಅನ್ನ ಕೊಟ್ರಿ ಅಥವಾ ನಮ್ಮ ಮದುವೆನ ರಿಸೊಲ್ಯೂಷನ್ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಅಂದ್ರೆ ಸುಪ್ರೀಂ ಕೋರ್ಟ್ ಈ ಅಡಲ್ಟರಿನ ಏನ್ ಮಾಡ್ತಿದ್ದಾರೆ ಹಿಂಗಂದ್ರೆ ಕ್ರೈಮ್ ಅಲ್ಲ, ಇದು ಏನಪ್ಪ ಅಂದ್ರೆ ನಿರಪರಾಧಕರಣ ಅಂತ ಹೇಳ್ತಿದ್ದಾರೆ, ಇದು ಒಂದು ಅಪರಾಧ ಅಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಕ್ವಶನ್ಸ್ ಇರೋದೇನಪ್ಪ ಅಂದ್ರೆ ಈಗ ಏನ್ ಕೋರ್ಟ್ ಅಬ್ಸರ್ವೇಷನ್ಸ್ ಕೊಟ್ಟಿದ್ದಲ್ಲ ಈ ಒಂದು ಅಬ್ಸರ್ವೇಷನ್ ಇಂದ ಏನಪ್ಪ ಅಂದ್ರೆ ಈಗ ಆರ್ಮ್ ಫೋರ್ಸಸ್ ಏನ್ ಮಾಡಬಹುದಂದ್ರೆ ಯಾರಾದ್ರೂ ಈ ಅಡಲ್ಟ್ರೆನ್ಸ್ ಆಕ್ಟ್ ಮಾಡಿದ್ರೆ ಅಥವಾ ಯಾರಾದ್ರೂ ವ್ಯಭಿಚಾರ ಮಾಡಿದ್ರೆ ಅವ್ರ ಮೇಲೆ ಏನಪ್ಪ ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ಸ್ ತಗೋಬೇಕು, ಅದ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕನ್ನೋದೇ ಕ್ವಶನ್ ಆಗಿದೆ ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ನೋಡ್ರಿ ಈ ಒಂದು ಸೆಕ್ಷನ್ 497 ಮತ್ತೆ ಸೆಕ್ಷನ್ 198 ಸಿಆರ್ಪಿಸಿ ಕಾನೂನಿನೊಳಗಡೆ ಅಥವಾ ಆಕ್ಟ್ ಒಳಗಡೆ ಏನಪ್ಪಾ ಅಂದ್ರೆ ನಾವು ಈ ಒಂದು ಸ್ಟ್ರಿಕ್ಟ್ ಅಥವಾ ಡಿಸಿಪ್ಲಿನರಿ ಆಕ್ಷನ್ಸ್ ತಗೋಬೇಕಂತ ಇಲ್ಲಿ ಕ್ವಶನ್ ಬಂದಿದೆ. ಈ ಜೋಸೆಫ್ ಸೈನ್ ಕೇಸ್ ಆದ್ಮೇಲೆ ನೋಡ್ರಿ ರಾಜಸ್ಥಾನ ಹೈಕೋರ್ಟ್ ಒಳಗೆ ಒಂದು ಕೇಸ್ ಬರುತ್ತೆ, ಮಹೇಶ್ ಚಾಂದ್ ಶರ್ಮಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತ ಬರುತ್ತೆ, ಅದು 2019ರಲ್ಲಿ ಬರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಾಜಸ್ಥಾನ್ ಹೈಕೋರ್ಟ್ ನವರು ನೋಡ್ರಿ ಡಿಪಾರ್ಟ್ಮೆಂಟಲ್ ಪ್ರೊಸೀಡಿಂಗ್ಸ್ ಏನಿರುತ್ತೆ ಅಂದ್ರೆ ಯಾರು ಒಂದು ಪಿಟಿಷನರ್ ಇರ್ತಾರಲ್ಲ ಅಂದ್ರೆ ಈ ಮಹೇಶ್ ಶರ್ಮಾ ಮೇಲೆ ಏನ್ ಡಿಪಾರ್ಟ್ಮೆಂಟಲ್ ಪಿಟಿಷನ್ ಪ್ರೊಸೀಡಿಂಗ್ಸ್ ಇರುತ್ತಲ್ಲ ಅದನ್ನ ಏನಾಗ್ತಾರೆ ಅಂದ್ರೆ ತೆಗೆದಿಡ್ತಾರೆ. ಯಾಕಂದ್ರೆ ಮಹೇಶ್ ಶರ್ಮಾ ಅವ್ರು ನೋಡ್ರಿ ಏನಾಗಿರ್ತಾರೆ ಅಂದ್ರೆ ಒಬ್ರು ಇನ್ಸ್ಪೆಕ್ಟರ್ ರ್ಯಾಂಕ್ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಇವರು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ 18 ವರ್ಷ ಸರ್ವಿಸ್ ಮಾಡಿದ್ಮೇಲೆ ಏನಪ್ಪ ಅಂದ್ರೆ ರಾಜಸ್ಥಾನ್ ಪೊಲೀಸರ್ನ ಸೇರಿರ್ತಾರೆ. ಇವ್ರ ಏನಪ್ಪ ಅಂದ್ರೆ ಒಂದು ಮಹಿಳಾ ಕಾನ್ಸ್ಟೇಬಲ್ ಜೊತೆಗೆ ಏನಪ್ಪ ಅಂದ್ರೆ ಒಂದು ಇಲ್ಲಿಸಿಟ್ ರಿಲೇಷನ್ಶಿಪ್ ಅಥವಾ ಒಂದು ಇಲ್ಲಿಗಲ್ ರಿಲೇಷನ್ಶಿಪ್ ಅನ್ನ ಹೊಂದಿರ್ತಾರೆ. ಜೊತೆಗೆ ನೋಡ್ರಿ ಆ ಮಹಿಳೆ ಜೊತೆಗೆ ಏನಪ್ಪ ಅಂದ್ರೆ ಒಂದು ಮಗುವನ್ನು ಕೂಡ ಮಾಡ್ಕೊಂಡಿರ್ತಾರೆ, ಅಂದ್ರೆ ಆ ಮಹಿಳೆಗೆ ಒಂದು ಮಗುವನ್ನು ಕೂಡ ಹುಟ್ಟಿಸಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಇವ್ರೇನ್ ಮಾಡ್ತಾರೆ ಅಂದ್ರೆ ವ್ಯಭಿಚಾರ ಮಾಡ್ದಂಗ ಆಗುತ್ತೆ ಅಂತ ಹೇಳಿ ಇವ್ರ ಮೇಲೆ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ರಿ ಇಲ್ಲಿ ಹೈಕೋರ್ಟ್ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಯಾರೇ ಎಂಪ್ಲಾಯರ್ ಇರಲಿ ಅಂದ್ರೆ ಯಾರೇ ಉದ್ಯೋಗ ಕೊಡೋರು ಇರಲಿ ಉದ್ಯೋಗದಾತ ಇರಲಿ ಅವ್ರ ಏನ್ ಮಾಡಬಾರ್ದಪ್ಪ ಅಂದ್ರೆ ಅವರ ಎಂಪ್ಲಾಯ್ಸ್ ಅಂದ್ರೆ ಯಾರೆಲ್ಲ ಕೆಲಸ ಮಾಡ್ತಾರಲ್ಲ ಅವ್ರ ಮೇಲೆ ಮೋರಲ್ ಪೊಲೀಸಿಂಗ್ ಮಾಡಬಾರ್ದು. ಎಸ್ಪೆಷಲಿ ಏನಪ್ಪ ಅಂದ್ರೆ ಅವರ ಪಬ್ಲಿಕ್ ಮತ್ತೆ ಪರ್ಸನಲ್ ಚಾಯ್ಸಸ್ ಏನಿದೆಯಲ್ಲ ಅದ್ರ ಮೇಲೆ ನೀವು ಕ್ವಶನ್ಸ್ ಮಾಡಂಗಿಲ್ಲ ಅಂತ ಹೇಳ್ತಿದ್ರೆ. ಆಮೇಲೆ ಏನಪ್ಪಾ ಅಂದ್ರೆ ಈ ತರನಾಗ ಏನಪ್ಪ ಅಂದ್ರೆ ಏನು ಡಿಪಾರ್ಟ್ಮೆಂಟಲ್ ಪ್ರೊಸೀಡಿಂಗ್ಸ್ ಇದೆಯಲ್ಲ ಅದನ್ನೇನ್ ಮಾಡ್ತಾರೆ ಅಂದ್ರೆ ಅವರು ತೆಗೆದುಹಾಕ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಕೇಸ್ ಬರುತ್ತೆ ಯಾವ್ದಪ್ಪ ಅಂದ್ರೆ ಮಹೇಶ್ ಬಾಯ್ ಬುರ್ಜಿ ಬಾಯ್ ದಾಮೋರ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗುಜರಾತ್ ಹೈಕೋರ್ಟ್ ನೋಡ್ರಿ ಒಂದು ಡಿಸ್ಮಿಸ್ ಅನ್ನ ಮಾಡ್ತಾರೆ. ಯಾರ ಮೇಲೆ ಏನಪ್ಪಾ ಅಂದ್ರೆ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಆದಂತ ಒಬ್ರು ಕಾನ್ಸ್ಟೇಬಲ್ ಏನ್ ಮಾಡಿರ್ತಾರಪ್ಪ ಅಂದ್ರೆ ಸರ್ವಿಸ್ ಇಂದ ತೆಗೆದಾಕಿರ್ತಾರೆ. ಹಾಗಾಗಿ ಅವ್ರು ಹೈಕೋರ್ಟ್ಗೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಆ ಸರ್ವಿಸ್ ಇಂದ ತೆಗೆದಾಕಿದ್ದನ್ನು ಅವರು ಕ್ಯಾನ್ಸಲ್ ಮಾಡ್ತಾರೆ. ಸೊ ನೋಡ್ರಿ ಇಲ್ಲಿ ಏನ್ ವಿವಾದ ಬಂದಿರುತ್ತೆ ಅಂದ್ರೆ ಈ ಆರ್ಮ್ ಫೋರ್ಸಸ್ ಕಾನ್ಸ್ಟೇಬಲ್ ಏನ್ ಇರ್ತಾನಲ್ಲ ಅವನ ಏನಪ್ಪ ಅಂದ್ರೆ ಒಬ್ಬ ವಿಧವೆಯ ಜೊತೆಗೆ ಏನಪ್ಪ ಅಂದ್ರೆ ಒಂದು ರಿಲೇಷನ್ಶಿಪ್ ಅನ್ನ ಬೆಳೆಸ್ಕೊಂಡಿರ್ತಾನೆ. ಇದೇನಾಗಿರುತ್ತೆ ಅಂದ್ರೆ ಇಲ್ಲಿಶಿಟ್ ರಿಲೇಷನ್ಶಿಪ್ ಗೆ ಅಥವಾ ಅದರ ಮಿಸ್ಕಂಡಕ್ಟ್ಗೆ ಕಾರಣ ಆಗುತ್ತೆ ಅಂತ ಹೇಳ್ತಿದ್ದಾನೆ ಹೇಳ್ತಾರೆ. ಅಂದ್ರೆ ಈಗ ನೋಡ್ರಿ ಅವನೇನ್ ಮಾಡಿರ್ತಾನೆ ಅಂದ್ರೆ ವಿಧವೆಯ ಜೊತೆಗೆ ಅವ್ಯವಹಾರ ಹೊಂದಿರೋದ್ರಿಂದ ಅದು ಸರ್ವಿಸ್ ಮಿಸ್ಕಂಡಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿದಾಗ ಏನಪ್ಪ ಅಂದ್ರೆ ಎರಡು ರಿಲೇಷನ್ಶಿಪ್ ಏನಿರುತ್ತೆ ಅಂದ್ರೆ ಇಬ್ಬರ ಮಧ್ಯೆ ಇದ್ದಂತ ರಿಲೇಷನ್ಶಿಪ್ ಏನಿರುತ್ತಪ್ಪ ಅಂದ್ರೆ ಇಬ್ಬರಿಗೂ ಒಪ್ಪಿಗೆ ಇರುತ್ತೆ ಮತ್ತೆ ಮ್ಯೂಚುವಲ್ ಇರುತ್ತೆ ಅಂತ ಹೇಳ್ತಿದ್ರೆ. ಜೊತೆಗೆ ಅಲ್ಲಿ ಯಾವುದೇ ತರನಾಗ ಏನಪ್ಪ ಅಂದ್ರೆ ಮಹಿಳೆಯನ್ನ ಶೋಷಣೆ
ನೀವೇನಾದ್ರೂ ಮಿಸ್ಕಂಡಕ್ಟ್ ಅನ್ನ ಪ್ರೂವ್ ಮಾಡ್ಬೇಕಾರೆ, ಅಲಿಗೇಷನ್ಸ್ ನ ಪ್ರೂವ್ ಮಾಡ್ಬೇಕಾರೆ, ಆರೋಪನ ಪ್ರೂವ್ ಮಾಡ್ಬೇಕಾರೆ ಅಲ್ಲೊಂದು ನೆಕ್ಸಸ್ ಇರ್ಬೇಕು. ಅದು ಡೈರೆಕ್ಟ್ ಆದ್ರೂ ಆಗಿರ್ಬೋದು, ಇಂಡೈರೆಕ್ಟ್ ಆದ್ರೂ ಆಗಿರ್ಬೋದು. ಅದು ಏನಪ್ಪ ಅಂದ್ರೆ ಗವರ್ಮೆಂಟ್ ಸರ್ವೆಂಟ್ ಮೇಲೆ, ಅಂದ್ರೆ ಈಗ ನೋಡ್ರಿ ಗವರ್ಮೆಂಟ್ ಸರ್ವೆಂಟ್ ಏನಪ್ಪ ಅಂದ್ರೆ ಇರ್ತಾರಲ್ಲ ಅವರು ಏನಾದ್ರೂ ತಮ್ಮ ಡ್ಯೂಟಿಗೆ ಹಾರ್ಮ್ ಅನ್ನ ಮಾಡಿದ್ರೆ ಮಾತ್ರ ಮಿಸ್ಕಂಡಕ್ಟ್ ಪ್ರೂವ್ ಆಗುತ್ತೆ, ಬದಲಾಗಿ ಏನಪ್ಪ ಅಂದ್ರೆ ಅವ್ರ ಪರ್ಸನಲ್ ಲೈಫ್ ಇಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಡಿಸ್ಮಿಸ್ ಏನ್ ಮಾಡಿರ್ತಾರಲ್ಲ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಸೊ ನೋಡ್ರಿ ಇದಕ್ಕೆ ಸಿಮಿಲರ್ ಆಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಇನ್ನೊಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾನ್ಸಿಕ್ವೆನ್ಸ್ ಅನ್ನ ಡ್ರಾ ಮಾಡ್ತಾರೆ. ಸೊ ನೋಡ್ರಿ ಏನಾಗತ್ತಪ್ಪ ಅಂದ್ರೆ ಆರ್ಮಿ ಕ್ಯಾಂಟೀನ್ಸ್ ಅಲ್ಲಿ ಮತ್ತೆ ಆರ್ಮಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಲ್ಕೋಹಾಲ್ ಅನ್ನ ಸರ್ವ್ ಮಾಡ್ತಾರೆ. ಸೊ ನೋಡ್ರಿ ಅಲ್ಲಿ ಗೊತ್ತು ಏನಪ್ಪ ಅಂದ್ರೆ ಆರ್ಮಿಲಿ ಏನಪ್ಪ ಅಂದ್ರೆ ಆಲ್ಕೋಹಾಲ್ ಡ್ರಿಂಕ್ ಮಾಡೋದು ಅಥವಾ ಈ ಸರಾಯನ್ನ ಸೇವಿಸೋದು ಅಥವಾ ಆಲ್ಕೋಹಾಲ್ ಅನ್ನ ಕುಡಿಯೋದು ಏನಪ್ಪ ಅಂದ್ರೆ ಇಲ್ಲಿ ಹ್ಯಾಬಿಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಬದಲಾಗೋದನ್ನ ಏನಪ್ಪ ಅಂದ್ರೆ ದುಶ್ಚಟ ಅಂತೇಳಿ ಕನ್ಸಿಡರ್ ಮಾಡಲ್ಲ. ಆಮೇಲೆ ಏನಪ್ಪ ಅಂದ್ರೆ ಅವ್ರ ಕರ್ತವ್ಯದಲ್ಲಿ ಏನೇ ಬದಲಾವಣೆ ಆಗ್ತಾ ಇದ್ರು ಕೂಡ, ಅಂದ್ರೆ ಈಗ ನೋಡ್ರಿ ಈಗ ಆಲ್ಕೋಹಾಲ್ ಕುಡಿದ್ಮೇಲೆ ಕೂಡ ಏನಪ್ಪ ಅಂದ್ರೆ ಅವ್ರು ಸರಿಯಾಗಿ ಕರ್ತವ್ಯವನ್ನ ಮಾಡಿದ್ರೆ ಅಲ್ಲಿ ಯಾವುದೇ ತರನಾದ ಮಿಸ್ಕಂಡಕ್ಟ್ ಆಗಲ್ಲ. ಇನ್ ಕೇಸ್ ಅವ್ರು ಏನಾದ್ರು ಕರ್ತವ್ಯಕ್ಕೆ ದ್ರೋಹ ಮಾಡಿದ್ರೆ ಮಾತ್ರ ಅದೇನಾಗತ್ತಪ್ಪ ಅಂದ್ರೆ ಮಿಸ್ಕಂಡಕ್ಟ್ ಆಗುತ್ತೆ, ಅವಾಗ ಮಾತ್ರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ಸ್ ಅನ್ನ ತಗೋತಾರೆ. ಅಂದ್ರೆ ನೋಡಿ ಜಸ್ಟ್ ನೀವು ಆಲ್ಕೋಹಾಲ್ ಕುಡಿದ ತಕ್ಷಣ ಏನಪ್ಪ ಅಂದ್ರೆ ಅದು ಡಿಸಿಪ್ಲಿನರಿ ಆಕ್ಷನ್ ಬರಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಅವ್ರು ಕರ್ತವ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಮಾತ್ರ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಮಿಸ್ಕಂಡಕ್ಟ್ ಅಂತೇಳಿ ಡಿಸಿಪ್ಲಿನರಿ ಆಕ್ಷನ್ ಅನ್ನ ತಗೋತಾರೆ. ಸೊ ನೋಡ್ರಿ ಎಲ್ಲರಿಗೂ ಗೊತ್ತು ಏನಪ್ಪ ಅಂದ್ರೆ ಆರ್ಮಿ ಕ್ಯಾಂಟೀನ್ ಆಗಿ ಓಪನ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಎಂಪ್ಲಾಯೀಸ್ಗೆ ಅಥವಾ ಅವರ ಒಂದು ಕೆಲಸಗಾರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಆಲ್ಕೋಹಾಲ್ ಅನ್ನ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಕೊಡ್ತಾರಂತೆ ಪ್ರತಿಯೊಬ್ಬರಿಗೆ ಗೊತ್ತು. ಹಾಗಾಗಿ ಸಮಾಜದ ಕೆಲವೊಬ್ಬರಿಗೆ ಏನ್ ಅನ್ಸ್ಬೋದಪ್ಪ ಅಂದ್ರೆ ಆಲ್ಕೋಹಾಲ್ ಕುಡಿಯೋದು ಅಥವಾ ಸರಾಯಿ ಸೇವಿಸೋದು ಒಂದು ಕೆಟ್ಟ ಚಟ ಅನ್ಸ್ಬೋದು. ಹಾಗಂತೇಳಿ ಏನಪ್ಪ ಅಂದ್ರೆ ಈ ಒಂದು ಯಾರೆಲ್ಲ ಸೇವೆ ಸಲ್ಲಿಸ್ತಿರ್ತಾರೆ, ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಿರ್ತಾರಲ್ಲ, ಅವ್ರ ಮೇಲೆ ಏನಪ್ಪ ಅಂದ್ರೆ ಡಿಸಿಪ್ಲಿನರಿ ಆಕ್ಷನ್ ಅನ್ನ ತೆಗೆದುಕೊಳ್ಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾರೆಲ್ಲ ನೋಡ್ರಿ ಕೆಲಸ ಮಾಡ್ತಿರ್ತಾರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಪೊಲೀಸ್ ಲೈಫ್ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರೈವಸಿ ಅಂತ ಇರುತ್ತೆ. ಹಾಗಾಗಿ ಅಲ್ಲಿ ನಾವೇನ್ ಮಾಡ್ಬಾರ್ದಪ್ಪ ಅಂದ್ರೆ ಮೋರಲ್ ಪೊಲೀಸಿಂಗ್ ಅನ್ನ ಮಾಡಬಹುದು, ಅನ್ಲೆಸ್ ಏನಪ್ಪಾ ಅಂದ್ರೆ ಅವರ ಕರ್ತವ್ಯಕ್ಕೇನಾದ್ರೂ ದ್ರೋಹ ಬದುಕಿದ್ರೆ ಮಾತ್ರ ಮೋರಲ್ ಸರ್ವಿಸ್ ಅನ್ನ ಮಾಡಬೇಕು, ಬದಲಾಗಿ ಯಾವುದೇ ಟೈಮ್ ಅಲ್ಲಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಆರ್ಟಿಕಲ್ 33 ಏನು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಥವಾ ಆರ್ಟಿಕಲ್ 33 ಏನಿದೆ ಸಂವಿಧಾನದ ಅದೇನ್ ಮಾಡತ್ತಪ್ಪ ಅಂದ್ರೆ ಸಂಸತ್ತಿಗೆ ಒಂದು ಅಧಿಕಾರವನ್ನ ಕೊಡುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಒಂದು ಕೆಲವೊಂದಿಷ್ಟು ಸಮಾಜದ ಅಥವಾ ಕೆಲವೊಂದಿಷ್ಟು ಜನರ ಏನಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ರೆಸ್ಟ್ರಿಕ್ಟ್ ಮಾಡಕ್ಕೆ ಅಥವಾ ಅವನ ಹತೋಟಿಗೆ ಇಡಕ್ಕೆ, ಎಸ್ಪೆಷಲಿ ಯಾವುದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ತಮ್ಮ ಕರ್ತವ್ಯ ಏನಿದೆಯಲ್ಲ ಅದನ್ನ ಏನಪ್ಪ ಅಂದ್ರೆ ಪ್ರಾಪರ್ ಆಗಿ ಡಿಸ್ಚಾರ್ಜ್ ಮಾಡೋದಕ್ಕೋಸ್ಕರ, ಜೊತೆಗೆ ನೋಡ್ರಿ ಅವರ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಡಿಸಿಪ್ಲಿನ್ ಅಂದ್ರೆ ಆ ಒಂದು ಆರ್ಮ್ ಫೋರ್ಸಸ್ ಅಲ್ಲಿ ಡಿಸಿಪ್ಲಿನ್ ಬರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸೊ ನೋಡ್ರಿ ಅದೇ ಸೇಮ್ ಪ್ರಿನ್ಸಿಪಲ್ ಏನಪ್ಪಾ ಅಂದ್ರೆ ನಮಗೆ ಯಾವ್ದಕ್ಕೆ ಅಪ್ಲೈ ಆಗುತ್ತೆ ಅಂದ್ರೆ ಈ ಯಾವ್ದೆಲ್ಲ ಪಬ್ಲಿಕ್ ಆರ್ಡರ್ ಮೇಂಟೆನೆನ್ಸ್ ಅಂದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಏನ್ ಪೊಲೀಸರು ಇದಾರಲ್ಲ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಜೊತೆ ಜೊತೆಗೆ ನೋಡ್ರಿ ಅವ್ರಿಗೆ ಮಾತ್ರ ಅಪ್ಲೈ ಆಗಲ್ಲ, ಅವ್ರ ಜೊತೆಗೆ ಬೇರೆ ಬೇರೆ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂತಹ ಇಂಟೆಲಿಜೆನ್ಸ್ ಕೌಂಟರ್ ಇಂಟೆಲಿಜೆನ್ಸ್ ಏಜೆನ್ಸಿ ಮತ್ತೆ ಕಮ್ಯುನಿಕೇಶನ್ ಸೆಕ್ಷನ್ಸ್ ಕೂಡ ಏನಪ್ಪ ಅಂದ್ರೆ ಆರ್ಟಿಕಲ್ 33 ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಆರ್ಟಿಕಲ್ 33 ತನ್ನಂತ ಮುಖ್ಯವಾದ ಪ್ರೊವಿಷನ್ಸ್ ಏನಪ್ಪ ಅಂದ್ರೆ ಅಲ್ಲೇನ್ ಮಾಡೋದಂದ್ರೆ ಕೆಲವೊಬ್ಬರ ಮೂಲಭೂತ ಹಕ್ಕುಗಳನ್ನ ಕಡಿಮೆ ಮಾಡೋದು ಯಾವುದಕ್ಕೋಸ್ಕರಪ್ಪ ಅಂದ್ರೆ ಅವರ ಕರ್ತವ್ಯಗಳೇನಿದೆಯಲ್ಲ ಅದನ್ನ ಪ್ರಾಪರ್ ಆಗಿ ಡಿಸ್ಚಾರ್ಜ್ ಮಾಡೋದಕ್ಕೋಸ್ಕರ. ಹಾಗಾಗಿ ನಾವು ಇದನ್ನ ಏನಪ್ಪ ಅಂದ್ರೆ ಓವರ್ ಲುಕ್ ಮಾಡಬಾರ್ದು, ಬದಲಾಗಿ ಇದನ್ನ ಏನಪ್ಪ ಅಂದ್ರೆ ಸ್ಪೋರ್ಟಿವ್ ವೇದಲ್ಲಿ ತಗೋಬೇಕಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಇಲ್ಲಿ ಜೋಸೆಫ್ ಶೈನಿ ಅವ್ರದ್ದು ಏನ್ ಜಜ್ಮೆಂಟ್ ಬಂದಿದೆ, ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ 2018 ಜಜ್ಮೆಂಟ್ ಇರಲಿ ಮತ್ತೆ ಆರ್ಟಿಕಲ್ 33 ಏನ್ ಹೇಳ್ತಂದ್ರೆ ನಾವಿಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಆರ್ಮ್ ಫೋರ್ಸಸ್ ಏನಿದ್ದಾರೆ ಅಥವಾ ಪೊಲೀಸರದ್ದು ಏನಿದಾರಲ್ಲ ಅವ್ರ ಫೋರ್ಸ್ ಅನ್ನ ನಾವು ಅವರ ಒಂದು ಹಕ್ಕುಗಳನ್ನ ರಿಸ್ಟ್ರಿಕ್ಟ್ ಮಾಡಕ್ಕಾಗಲ್ಲ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅವರೇನ್ ಪ್ರೈವಸಿ ಹಕ್ಕುಗಳಿರುತ್ತಲ್ಲ ಅದನ್ನ ರಿಸ್ಟ್ರಿಕ್ಟ್ ಮಾಡಕ್ಕಾಗಲ್ಲ, ಅನ್ಲೆಸ್ ದೇ ಪ್ರೂವ್ಡ್ ಮಿಸ್ಕಂಡಕ್ಟ್ ಆಫ್ ದೇರ್ ಡ್ಯೂಟಿ, ಅಂದ್ರೆ ಅವರ ಕರ್ತವ್ಯದಲ್ಲಿ ಏನಾದ್ರೂ ಲೋಪವಾಗಿದ್ರೆ ಮಾತ್ರ ನಾವು ಅದನ್ನ ಮಿಸ್ಕಂಡಕ್ಟ್ ಅಂತ ತಗ್ಗಬಹುದು. ಬದಲಾಗಿ ಏನಪ್ಪಾ ಅಂದ್ರೆ ಅವರು ಒಂದು ಪ್ರೈವೇಟ್ ಲೈಫ್ ಅಲ್ಲಿ ಅಥವಾ ಅವರ ಒಂದು ಲೈಫ್ ಅಲ್ಲಿ ನಾವೇನಪ್ಪ ಅಂದ್ರೆ ಈ ತರನಾಗ ಮಾಡಿದಾರೆ ಅಂತೇಳಿ ಅದನ್ನ ಡ್ಯೂಟಿಯ ಮಿಸ್ಕಂಡಕ್ಟ್ ಅಂತ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಪ್ರತಿಯೊಬ್ಬರಿಗೂ ಕೂಡ ಪ್ರೈವೇಸಿ ಇರುತ್ತೆ, ಅದು ಯಾರಾದ್ರೂ ಆಗಿರ್ಬೋದು, ಅದು ಪೊಲೀಸರೇ ಆಗಿರ್ಬೋದು, ಆರ್ಮಿ ಆಫೀಸರ್ಸ್ ಆಗಿರ್ಬೋದು ಅಥವಾ ಆರ್ಮಿಯಲ್ಲಿರುವಂತಹ ಜನರೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಪ್ರೈವೇಸಿ ಇರುತ್ತೆ. ಹಾಗಾಗಿ ಆ ಪ್ರೈವೇಸಿಗೋಸ್ಕರ ನೋಡ್ರಿ 2018 ಜಜ್ಮೆಂಟ್ ಮತ್ತೆ ಆರ್ಟಿಕಲ್ 33 ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರ ನಮ್ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ದ ರೈಸ್ ಆಫ್ ESG ರೆಗ್ಯುಲೇಷನ್ಸ್. ಸೊ ನೋಡ್ರಿ ಇಲ್ಲಿ ESG ರೆಗ್ಯುಲೇಷನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಸೊ ಎನ್ವಿರಾನ್ಮೆಂಟಲ್ ಸೋಷಿಯಲ್ ಮತ್ತೆ ಗವರ್ನೆನ್ಸ್ ರೆಗ್ಯುಲೇಷನ್ಸ್ ಅಂತ. ಸೊ ಇವು ಯಾವ ತರನಾಗಿ ನೋಡ್ರಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಥವಾ CSR ಅಂತ ಕರಿತೀವಲ್ಲ ಅದರಿಂದ ಯಾವ ತರನಾಗಿ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಯಾಕೆ ಈ ರೆಗ್ಯುಲೇಷನ್ಸ್ ಏನಪ್ಪ ಅಂದ್ರೆ ಭಾರತದ ಆರ್ಥಿಕತೆಗೆ ಈ ಒಂದು ಕಾನೂನುಗಳು ಅಥವಾ ರೆಗ್ಯುಲೇಷನ್ಸ್ ಭಾರತದ ಆರ್ಥಿಕತೆಗೆ ಇಂಪಾರ್ಟೆಂಟ್ ಮತ್ತೆ ESG ಕಂಪ್ಲೈನ್ಸ್ ಮಾಡೋದ್ರಿಂದ ನೋಡ್ರಿ ಭಾರತದ
ಗ್ಲೋಬಲ್ ಸಪ್ಲೈ ಚೈನ್ ಒಳಗೆ ಪ್ರಾಮಿನೆಂಟ್ ರೋಲ್ ಅನ್ನ ತೆಗೆದುಕೊಳ್ಬಹುದು. ಅಂದ್ರೆ ಈ ಎನ್ವೈರನ್ಮೆಂಟಲ್ ಸೋಷಿಯಲ್ ಗವರ್ನೆನ್ಸ್ ರೆಗ್ಯುಲೇಷನ್ಸ್ ಇರೋದ್ರಿಂದ ನೋಡ್ರಿ, ಭಾರತದ ಕಂಪನಿಗಳಿಗೆ ಏನಪ್ಪ ಅಂದ್ರೆ ಈ ಒಂದು ಸಪ್ಲೈ ಚೈನ್ ಅಲ್ಲಿ ಏನಪ್ಪ ಅಂದ್ರೆ ಎಷ್ಟು ಮಹತ್ವವಾದ ಸ್ಥಾನ ಸಿಗುತ್ತೆ, ಅದು ಜಾಗತಿಕ ಸಪ್ಲೈ ಚೈನ್ ಅಲ್ಲಿ ಎಂತ ಮಹತ್ವದ ಸ್ಥಾನ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಕಳೆದ ಕೆಲವೊಂದಿಷ್ಟು ದಶಕಗಳಿಂದ ನೋಡ್ರಿ ಏನಾಗ್ತಿದೆ ಅಂದ್ರೆ, ಈ ಒಂದು ರೆಗ್ಯುಲೇಷನ್ಸ್ ಮತ್ತೆ ಕಾರ್ಪೊರೇಷನ್ಸ್ ಜಗತ್ತಿನ ಸುತ್ತ ಏನಪ್ಪಾ ಅಂದ್ರೆ ಬಿಸ್ನೆಸ್ ಅನ್ನ ಯಾವ ತರನಾಗಿ ನಾವು ಮೆಷರ್ ಮಾಡ್ಬೇಕಂದ್ರೆ ಕೇವಲ ಎಕನಾಮಿಕಲ್ ಮೆರಿಟ್ ಮೇಲೆ, ಅಂದ್ರೆ ಅದೆಷ್ಟು ಹಣವನ್ನ ಮಾಡ್ತು ಅನ್ನೋದ್ರ ಮೇಲೆ ನಾವು ಏನಪ್ಪಾ ಅಂದ್ರೆ ಬಿಸ್ನೆಸ್ ಅನ್ನ ಮೆಷರ್ ಮಾಡಬಹುದು. ಮತ್ತೆ ಎಷ್ಟು ಶೇರ್ ಹೋಲ್ಡರ್ಗೆ ಅದು ರಿಟರ್ನ್ಸ್ ಅನ್ನ ಕೊಡ್ತದೆ, ಅಂದ್ರೆ ಈಗ ನೋಡ್ರಿ ನಾನೊಬ್ಬ ಶೇರ್ ಹೋಲ್ಡರ್ ಇದ್ದೀನಿ ಅಂದ್ರೆ ನನಗೆ ಎಷ್ಟು ರಿಟರ್ನ್ಸ್ ಅನ್ನ ಕೊಡ್ತ ಅನ್ನೋದ್ರ ಮೇಲೆ ಅದನ್ನ ಮೆಷರ್ ಮಾಡಬಹುದು. ಬದಲಾಗಿ ಏನಪ್ಪಾ ಅಂದ್ರೆ ಎಷ್ಟು ಅದು ಪರಿಸರದ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ, ಜೊತೆಗೆ ನೋಡ್ರಿ ಎಷ್ಟು ಅದೇನಪ್ಪಾ ಅಂದ್ರೆ ಈ ಎನ್ವೈರನ್ಮೆಂಟಲ್ ಅಥವಾ ಸೋಷಿಯಲ್ ಇಶ್ಯೂಸ್ ಗಳಿಗಿದೆಯಲ್ಲ ಅದಕ್ಕೆ ಏನು ಕೆಲಸವನ್ನ ಮಾಡಿದೆ ಅದ್ರ ಮೇಲೆ ಡಿಟರ್ಮೈನ್ ಮಾಡಬೇಕು. ಜೊತೆಗೆ ನೋಡ್ರಿ ಯಾವ ತರನಾಗಿ ಕಾರ್ಪೊರೇಟ್ ಗವರ್ನೆನ್ಸ್ ಇದೆಯಲ್ಲ ಅದ್ರ ಮೇಲೆ ನಾವೇನಪ್ಪಾ ಅಂದ್ರೆ ಈ ಒಂದು ಬಿಸ್ನೆಸ್ ಸಕ್ಸಸ್ ಅನ್ನ ಡಿಸ್ಕಸ್ ಮಾಡಬೇಕು. ಬದಲಾಗಿ ಏನಪ್ಪಾ ಅಂದ್ರೆ ನಾವು ಕೇವಲ ಯಾವ್ದ್ರ ಮೇಲೆ ಡಿಸ್ಕಷನ್ ಮಾಡಬಾರ್ದು ಅಂದ್ರೆ ಎಷ್ಟು ಬಿಸ್ನೆಸ್ ಪ್ರಾಫಿಟ್ ಅನ್ನ ಕೊಡ್ತು ಅನ್ನೋದ್ರ ಮೇಲೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಬಹಳಷ್ಟು ರೆಸ್ಪಾನ್ಸಿಬಿಲಿಟಿ ಏನಿರುತ್ತಪ್ಪ ಅಂದ್ರೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ ಇರುತ್ತೆ. ಅಂದ್ರೆ ಈಗ ನೋಡ್ರಿ ದೊಡ್ಡ ದೊಡ್ಡ ಕಂಪನಿಗಳನ್ನ ನಾವೇನಪ್ಪ ಅಂದ್ರೆ ಕಾರ್ಪೊರೇಟ್ ಸಿಟಿಸನ್ಸ್ ಆಗಿ ನೋಡ್ತೀವಿ, ಅವ್ರೇನ್ ಮಾಡ್ಬೇಕಂದ್ರೆ ಈ ಎನ್ವೈರನ್ಮೆಂಟಲ್ ಸೋಷಿಯಲ್ ಗವರ್ನೆನ್ಸ್ ಏನಿದೆ ಅಂದ್ರೆ ಈಗ ನೋಡ್ರಿ ನಾವು ವಾತಾವರಣಕ್ಕೆ ಏನ್ ಮಾಡ್ಬೇಕು, ಸೊಸೈಟಿಗೆ ಏನ್ ಮಾಡ್ಬೇಕು, ಮತ್ತೆ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡ್ಬೇಕು ಅಂತೇಳಿ ಅವರು ಹೆಚ್ಚಿನ ಸ್ಟಡಿಯನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ಏನ್ ಮಾಡ್ಬೇಕಾಗತ್ತಂದ್ರೆ ಅವರು ಆ ಒಂದು ಆಡಳಿತವನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ ಈಗ ಭಾರತದಲ್ಲಿರುವಂತ ಇದು ನೋಡ್ರಿ ಏನ್ ESG ರೆಗ್ಯುಲೇಷನ್ಸ್ ಇದೆಯಲ್ಲ, ಈ ರೆಗ್ಯುಲೇಷನ್ಸ್ ಏನಪ್ಪಾ ಅಂದ್ರೆ ಇದು ಪ್ರೈಮರಿ ಹಂತದಲ್ಲಿದೆ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಏನ್ ನೋಡ್ತೀವಿ ಅಂದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ಸ್ ಯಾವ ತರ ಕೊಡ್ಬೇಕಂತ ನೋಡ್ತೀವಿ, ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ವರ್ಕ್ ಪ್ಲೇಸ್ ಕಂಡೀಷನ್ಸ್ ಯಾವ ತರ ಇರ್ಬೇಕಂತ ನೋಡ್ತೀವಿ. ಇದ್ರ ಜೊತೆ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಈಗಿನ ಕಂಟೆಂಪ್ರರಿ ESG ರೆಗ್ಯುಲೇಷನ್ಸ್ ಏನಿದೆ, ಎನ್ವೈರನ್ಮೆಂಟಲ್ ಸೋಷಿಯಲ್ ಅಂಡ್ ಗವರ್ನೆನ್ಸ್ ರೆಗ್ಯುಲೇಷನ್ಸ್ ಇದೆಯಲ್ಲ ಅದ್ರ ಬಗ್ಗೆನೂ ಕೂಡ ನಾವೇನಪ್ಪ ಅಂದ್ರೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ESG ಎನ್ವೈರನ್ಮೆಂಟಲ್ ಅಂದ್ರೆ ಏನಪ್ಪ ಅಂದ್ರೆ ಪರಿಸರದ ಬಗ್ಗೆ ಎಷ್ಟು ಕಾಳಜಿಯನ್ನ ವಹಿಸಿದ್ದೀರಾ, ಇಲ್ಲಿ ಸೋಷಿಯಲ್ ಅಂದ್ರೆ ಸೊಸೈಟಿ ಅಂದ್ರೆ ಸಮಾಜದ ಸಮಸ್ಯೆಗಳಿಗೆ ನೀವು ಯಾವ ತರನಾಗಿ ಸೊಲ್ಯೂಷನ್ ಅನ್ನ ಕೊಡ್ತಿದ್ದೀರಾ. ಆಮೇಲೆ ನೋಡ್ರಿ ಗವರ್ನೆನ್ಸ್ ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಶೇರ್ ಹೋಲ್ಡರ್ ಇದ್ರೆ ಆ ಶೇರ್ ಹೋಲ್ಡರ್ಗೆ ನೀವು ಯಾವ ತರ ಅಂತ ನ್ಯಾಯವನ್ನ ಒದಗಿಸ್ತಿದ್ರಾ, ಅಂದ್ರೆ ಅವರ ರಿಟರ್ನ್ಸ್ಗೆ ನೀವೇನ್ ಗ್ಯಾರಂಟಿ ಕೊಡ್ತಿದ್ರಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಗವರ್ನೆನ್ಸ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ. ಭಾರತದಲ್ಲಿ ಆಲ್ರೆಡಿ ನೋಡ್ರಿ ನಮ್ಮಲ್ಲಿ ಏನಪ್ಪಾ ಅಂದ್ರೆ CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಇದು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ಮ ಸದೃಢವಾದ ಒಂದು ಏನಪ್ಪಾ ಅಂದ್ರೆ CSR ಪಾಲಿಸೀಸ್ ನ ಹೊಂದಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಏನಪ್ಪಾ ಅಂದ್ರೆ ಕಾರ್ಪೊರೇಷನ್ಸ್ ಏನಿರ್ತಾವಲ್ಲ, ಅಂದ್ರೆ ಈಗ ನೋಡ್ರಿ ಮಲ್ಟಿನ್ಯಾಷನಲ್ ಕಂಪನೀಸ್ ಏನಿರ್ತಾವಲ್ಲ ಈ ಕಾರ್ಪೊರೇಟ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ತಗೊಂಡು ಸಮಾಜದ ಒಂದು ವೆಲ್ಫೇರ್ ಅಥವಾ ಅಭಿವೃದ್ಧಿಗಾಗಿ ದುಡಿಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಮ್ಯಾಂಡೇಟ್ ಅನ್ನ ನಾವೇನಪ್ಪಾ ಅಂದ್ರೆ 2014ರಲ್ಲಿ ಒಂದು ಕಾನೂನಾಗಿ ಪಾಸ್ ಮಾಡ್ತೀವಿ. 2021ರಲ್ಲಿ ನೋಡ್ರಿ ಕಂಪನೀಸ್ ಆಕ್ಟ್ 2013 ಏನಿದೆಯಲ್ಲ ಇದಕ್ಕೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ತರ್ತೀವಿ. ಈ ಒಂದು ತಿದ್ದುಪಡಿಗಳ ಪ್ರಕಾರ ನೋಡ್ರಿ ಯಾವೆಲ್ಲ ಕಂಪನಿ ಏನಪ್ಪಾ ಅಂದ್ರೆ ನೆಟ್ವರ್ತ್ 500 ಕೋಟಿ ಇದೆ ಅಥವಾ ಯಾವೆಲ್ಲ ಕಂಪನಿ ನೋಡ್ರಿ 1,000 ಕೋಟಿ ಇದೆನಪ್ಪ ಅಂದ್ರೆ ಟರ್ನ್ ಓವರ್ ಮಾಡುತ್ತೆ, ಅಂದ್ರೆ ಟೋಟಲ್ ಸೇಲ್ಸ್ ಆ ವರ್ಷದ ಟೋಟಲ್ ಸೇಲ್ಸ್ ಏನಪ್ಪಾ ಅಂದ್ರೆ 1,000 ಕೋಟಿ ಆಗುತ್ತೆ. ಅಂದ್ರೆ ಅಂತ ಒಂದು ಕಂಪನಿ ಅಥವಾ ಯಾವ ಒಂದು ಕಂಪನಿಯ ನೆಟ್ ಪ್ರಾಫಿಟ್ 5 ಕೋಟಿ ಆಗುತ್ತೆ ನೋಡ್ರಿ. ನೆಟ್ ಪ್ರಾಫಿಟ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಟೋಟಲ್ ರೆವಿನ್ಯೂ ವರ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನ ತೆಗೆದಾಗ, ಟೋಟಲ್ ರೆವಿನ್ಯೂ ವರ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನ ತೆಗೆದಾಗ ಎಷ್ಟು ಉಳಿಯುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಹಂಗೇನಾದ್ರೂ 5 ಕೋಟಿ ರೂಪಾಯಿ ಉಳಿದ್ರೆ ಅಂತ ಕಂಪನಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರ ಅಟ್ಲೀಸ್ಟ್ 2% ನೆಟ್ವರ್ತ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ CSR ಆಕ್ಟಿವಿಟೀಸ್ ಅಲ್ಲಿ ತೊಡ್ಕೊಳ್ಬೇಕು, ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವಿಟೀಸ್ ಅಲ್ಲಿ ತೊಡ್ಕೊಳ್ಬೇಕು. ಯಾವ್ದೆಲ್ಲ ಅಂದ್ರೆ ಯಾವೆಲ್ಲ ಕಂಪನಿ ನೆಟ್ವರ್ತ್ ಏನಪ್ಪಾ ಅಂದ್ರೆ 500 ಕೋಟಿ ಇದೆ ಅವರು, ಆಮೇಲೆ ಯಾವೆಲ್ಲ ಕಂಪನಿ ಟರ್ನ್ ಓವರ್ ಏನಪ್ಪಾ ಅಂದ್ರೆ 1,000 ಕೋಟಿ ಇದೆ, ಇಲ್ಲಿ ಟರ್ನ್ ಓವರ್ ಅಂದ್ರೆ ನಾವು ಟೋಟಲ್ ಸೇಲ್ಸ್ ಅಂತ ಕರಿತೀವಿ. ಜೊತೆಗೆ ಯಾವೆಲ್ಲ ಕಂಪನಿ ಏನಪ್ಪಾ ಅಂದ್ರೆ ಒಂದು ವರ್ಷಕ್ಕೆ ನೆಟ್ ಪ್ರಾಫಿಟ್ ಅಂದ್ರೆ ಎಕ್ಸ್ಪೆಂಡಿಚರ್ ನ ತೆಗೆದು ಎಷ್ಟು ರೆವಿನ್ಯೂ ಉಳಿಯುತ್ತಲ್ಲ ಅದೇನಪ್ಪಾ ಅಂದ್ರೆ 5 ಕೋಟಿಗಿಂತ ಜಾಸ್ತಿ ಇದ್ರೆ ಅವರು 2% ಏನಪ್ಪಾ ಅಂದ್ರೆ CSR ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳ್ತಿದ್ದೀವಿ. ಭಾರತದಲ್ಲಿ ನೋಡ್ರಿ CSR ಆಕ್ಟಿವಿಟೀಸ್ ಏನಿದೆಲ್ಲ ಇವೇನಪ್ಪಾ ಅಂದ್ರೆ ತುಂಬಾ ಬ್ರಾಡ್ ಆಗಿ ಕ್ಲಾಸಿಫೈ ಮಾಡಿದೀವಿ ಅಂತ ಹೇಳ್ತಾರೆ. ಎಸ್ಪೆಷಲಿ ನೋಡ್ರಿ ಇಲ್ಲೇನಪ್ಪಾ ಅಂದ್ರೆ ಏನೆಲ್ಲ ನೀವು CSR ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಯಾವೆಲ್ಲ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಸೈಟ್ಸ್ ಇರುತ್ತಲ್ಲ ಅದನ್ನ ನೀವು ಸಂರಕ್ಷಣೆ ಮಾಡಬಹುದು, ಅಥವಾ ಸೇಫ್ ಡ್ರಿಂಕಿಂಗ್ ವಾಟರ್ ಅಂದ್ರೆ ಕುಡಿಯುವ ನೀರು, ಸ್ವಚ್ಛವಾದ ಕುಡಿಯುವ ಶುದ್ಧ ಕುಡಿಯುವ ನೀರನ್ನು ಕೂಡ ನೀವು ಏನಪ್ಪಾ ಅಂದ್ರೆ ಪ್ರಮೋಟ್ ಮಾಡಬಹುದು. ಈ ತರನಾಗ ಏನಪ್ಪಾ ಅಂದ್ರೆ ಬ್ರಾಡ್ ವೇಸ್ ಅಲ್ಲಿ ನಾವೇನಪ್ಪಾ ಅಂದ್ರೆ CSR ಆಕ್ಟಿವಿಟೀಸ್ ನ ಇಲ್ಲಿ ಫಾರ್ಮ್ ಮಾಡಿದ್ವಿ. ಅದೇ ನೀವು ನೋಡ್ರಿ UK ಅಲ್ಲಿ ಆಗಿದ್ರೆ ಬೇರೆ ದೇಶಗಳಾಗಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ESG ರೆಗ್ಯುಲೇಷನ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ UK ಅಲ್ಲಿ ಇರುವಂತ ESG ರೆಗ್ಯುಲೇಷನ್ಸ್ ಯಾವ್ದಿದೆ ಅಂದ್ರೆ, ಸೊ UK ದು ಮಾಡರ್ನ್ ಸ್ಲೇವರಿ ಆಕ್ಟ್ ಪ್ರಕಾರ ನೋಡ್ರಿ ಇಲ್ಲೇನ್ ಮಾಡ್ಬೇಕಂದ್ರೆ UK ಬಿಸ್ನೆಸ್ ಮ್ಯಾನ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ UK ಅಲ್ಲಿ ಅವರ ಬಿಸ್ನೆಸ್ 36
ಮಿಲಿಯನ್ ಯೂರೋಕ್ಕಿಂತ ಜಾಸ್ತಿ ಇದ್ರೆ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಎಫರ್ಟ್ ಅನ್ನ ತಗೊಂಡು ಒಂದು ವರದಿಯನ್ನ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವ ತರನಾಗಿ ಮಾನವನ ಕಳ್ಳ ಸಾಗಾಣಿಕೆ ನಡೀತಾ ಇದೆ, ಯಾವ ತರನಾಗಿ ಇಲ್ಲಿ ಏನಪ್ಪ ಅಂದ್ರೆ ಮಕ್ಕಳನ್ನ ಲೇಬರ್ ಆಗಿ ಮಾಡ್ಕೊಂಡಿದ್ರೆ ಅಥವಾ ಬಾಲ ಕಾರ್ಮಿಕರಿದ್ದಾರೆ ಅವ್ರ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ಬೇಕಾಗುತ್ತೆ. ಆಮೇಲೆ ಡೆಫ್ಟ್ ಬಾಂಡೇಜ್ ಅಂದ್ರೆ ದತ್ತನ್ನ ಇಟ್ಕೊಂಡಿರ್ತಾರೆ, ಅಲ್ಲರಿಗೆ ದತ್ತು ಪಡೆದಿರ್ತಾರಲ್ಲ ಅಂತ ದತ್ತು ಪಡೆದವ್ರ ಬಗ್ಗೆ ಏನಪ್ಪಾ ಅಂದ್ರೆ ವರದಿಯನ್ನ ಮಾಡ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ ಅವ್ರು ಸಪ್ಲೈ ಚೈನ್ ಅಲ್ಲಿ ಯಾವ ತರನ ಕೆಲಸ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ನಾವ್ ಏನ್ ಮಾಡಿ ಅದನ್ನ ನಿಲ್ಲಿಸಬೇಕು ಮತ್ತೆ ಯಾವ ತರನಾಗಿ ನಿಲ್ಲಿಸಬೇಕು ಅನ್ನೋದನ್ನ ಅವ್ರೇನಪ್ಪ ಅಂದ್ರೆ ಹೇಳ್ಬೇಕಾಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಆ ಪ್ರೊಸೆಸ್ ಅನ್ನ ತಡೆಯೋದಕ್ಕೂ ಕೂಡ ಏನಪ್ಪಾ ಅಂದ್ರೆ ಅವರು ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಬಟ್ ಭಾರತದಲ್ಲಿ ಏನಪ್ಪಾ ಅಂದ್ರೆ ಸಿ ಎಸ್ ಆರ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಇಲ್ಲಿ ಏನ್ ಮಾಡಬಹುದು ಅಂದ್ರೆ ನೀವು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ನ ಕಾಪಾಡೋದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸೇಫ್ ಡ್ರಿಂಕಿಂಗ್ ವಾಟರ್ ಅನ್ನ ಪ್ರಮೋಟ್ ಮಾಡೋದ್ರವರೆಗೂ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ ಅವಕಾಶಗಳಿರುತ್ತೆ. ಭಾರತಕ್ಕೆ ನೋಡ್ರಿ ಯಾಕೆ ಇ ಎಸ್ ಜಿ ರೆಲೆವೆಂಟ್ ಅಂತ ಕೇಳ್ತಿದ್ರೆ, ಸೊ ನೋಡ್ರಿ ಭಾರತದಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಬಹಳಷ್ಟು ಸಾಕಷ್ಟು ಕಾನೂನುಗಳಿವೆ. ಅದ್ರ ಬಗ್ಗೆ ಅಂದ್ರೆ ಈ ಒಂದು ಎನ್ವೈರನ್ಮೆಂಟ್ ಬಗ್ಗೆ ಇರ್ಬೋದು, ವಾತಾವರಣದ ಬಗ್ಗೆ ಇರ್ಬೋದು, ಸಮಾಜದ ಬಗ್ಗೆ ಇರ್ಬೋದು, ಮತ್ತೆ ಗವರ್ನೆನ್ಸ್ ಇಶ್ಯೂ ಅಂದ್ರೆ ಆಡಳಿತದ ಬಗ್ಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಕಾನೂನುಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದರಲ್ಲಿ ಅಂತ ಒಂದು ಕಾನೂನು ಯಾವ್ದಪ್ಪ ಅಂದ್ರೆ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಕ್ವಾಜಿ ಜುಡಿಷಿಯಲ್ ಆರ್ಗನೈಸೇಷನ್ ಆದಂತ ನ್ಯಾಷನಲ್ ಟ್ರಿಬ್ಯುನಲ್ ಗ್ರೀನ್ ಟ್ರಿಬ್ಯುನಲ್ ಇದೆ, ಯಾವ್ದಕ್ಕೋಸ್ಕರ ಅಂದ್ರೆ ಎನ್ವೈರನ್ಮೆಂಟಲ್ ಗೋಸ್ಕರ. ಜೊತೆಗೆ ಏನಪ್ಪಾ ಅಂದ್ರೆ ಈಗ ಲೇಬರ್ ಕೋಡ್ ಅಲ್ಲಿ ಏನಾದ್ರು ಸಮಸ್ಯೆ ಬಂದ್ರೆ, ಈಗ ಎಂಪ್ಲಾಯರ್ ಮತ್ತೆ ಎಂಪ್ಲಾಯರ್ ಮತ್ತೆ ಎಂಪ್ಲಾಯಿ ಮಧ್ಯೆ ಏನಾದ್ರೂ ಸಮಸ್ಯೆ ಬಂದ್ರೆ, ಉದ್ಯೋಗದಾತ ಮತ್ತೆ ಉದ್ಯೋಗಿಗಳ ಮಧ್ಯೆ ಸಮಸ್ಯೆ ಬಂದ್ರೆ ಅದಕ್ಕೋಸ್ಕರ ನೋಡ್ರಿ ಲೇಬರ್ ಕೋಡ್ಸ್ ಇದೆ. ಇಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಯಾವ ತರನಾಗಿ ಉದ್ಯೋಗದಾತ ಉದ್ಯೋಗಿಗಳ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕಾರ್ಪೊರೇಟ್ ಗವರ್ನೆನ್ಸ್ ಪ್ರಾಕ್ಟೀಸ್ ಯಾವ ತರನಾಗಿ ಇರ್ಬೇಕು ಅನ್ನೋದನ್ನು ಕೊಡ್ತಾರೆ. ಅಂದ್ರೆ ಈ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಆಡಳಿತ ಯಾವ ತರನಾಗಿ ಇರ್ಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಇನ್ ಕೇಸ್ ಇದ್ರಲ್ಲಿ ಏನಾದ್ರೂ ತಪ್ಪುಗಳನ್ನಾದ್ರೆ ಅದ್ರ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಫೆನಾಲ್ಟಿಯನ್ನ ವಿಧಿಸ್ತಾರೆ ಅಥವಾ ದಂಡವನ್ನ ವಿಧಿಸ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಕಾನೂನುಗಳು ಮತ್ತೆ ಬಾಡೀಸ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ವಾತಾವರಣಕ್ಕೆ, ಸೋಷಿಯಲ್ ಸೇಫ್ ಗಾರ್ಡ್ಗೆ ಮತ್ತೆ ಬೇರೆ ಬೇರೆದಕ್ಕೆಲ್ಲ ಏನಪ್ಪಾ ಅಂದ್ರೆ ಎಷ್ಟು ಗೈಡ್ ಲೈನ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಭಾರತದಲ್ಲಿ ಈಗ ನೋಡ್ರಿ ಒಂದು ಹೊಸ ಇನಿಷಿಯೇಟಿವ್ಸ್ ನ ತಗೊಂಡು ನಾವೇನ್ ಮಾಡ್ತಿದ್ವಿ ಅಂದ್ರೆ ಯಾವ ತರನಾದಂತ ಗೈಡ್ ಲೈನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂದ್ರೆ, ಈಗ ನೀವು ನೋಡ್ರಿ ಏನೇ ಗೈಡ್ ಲೈನ್ಸ್ ಅನ್ನ ಕೊಡಕ್ ಹೋದ್ರೆ ಅವನ್ನ ಯಾವ ತರನಾಗಿ ಎಸ್ಟಾಬ್ಲಿಷ್ ಮಾಡ್ಬೇಕು ಮತ್ತೆ ಮಾನಿಟರಿಂಗ್ ಯಾವ ತರನಾಗಿ ಮಾಡ್ಬೇಕು ಅಂದ್ರೆ ಅದನ್ನ ನಿಯಂತ್ರಣ ಯಾವ ತರನಾಗಿ ಮಾಡ್ಬೇಕು ಮತ್ತೆ ಅಲ್ಲಿ ಏನ್ ಕ್ವಾಲಿಫಿಕೇಶನ್ಸ್ ಇರಬೇಕು ಮತ್ತೆ ಏನ್ ಡಿಸ್ಕ್ಲೋಸರ್ ಇರಬೇಕು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಇ ಎಸ್ ಜಿ ರಿಕ್ವೈರ್ಮೆಂಟ್ಗೆ ಅನ್ನೋದಕ್ಕೆ ನಾವೀಗ ಏನಂದ್ರೆ ಹೊಸ ಕಾನೂನುಗಳನ್ನ ತರ್ತಾ ಇದೀವಿ. ಈಗ ನೋಡ್ರಿ ಇ ಎಸ್ ಜಿ ಇನಿಷಿಯೇಟಿವ್ಸ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಕೂಡ ಏನಪ್ಪಾ ಅಂದ್ರೆ ಸೇಬಿ ಕೆಲವೊಂದಿಷ್ಟು ಇನಿಷಿಯೇಟಿವ್ಸ್ ನ ತಗೊಂಡಿದೆ. ಸೊ ನೋಡ್ರಿ ಈ ಇ ಎಸ್ ಜಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತೆ ಇದೇನು ಡಿಮ್ಯಾಂಡ್ ಬಂದಿದೆ ಅಂದ್ರೆ ಇನ್ವೆಸ್ಟರ್ ಕಡೆಯಿಂದ ಏನ್ ಡಿಮ್ಯಾಂಡ್ ಬಂದಿದ್ದಲ್ಲ ಇ ಸಿ ಜಿ ರಿಸ್ಕ್ ಬಗ್ಗೆ, ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಸೇಬಿ ಅವರು ಏನ್ ಮಾಡಿದಾರೆ ಅಂದ್ರೆ ಆನ್ಯುವಲ್ ಬಿಸ್ನೆಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಸಸ್ಟೈನಬಿಲಿಟಿ ರಿಪೋರ್ಟ್ ಒಳಗಡೆ ಏನಪ್ಪಾ ಅಂದ್ರೆ ಬಹಳಷ್ಟು ದೊಡ್ಡದಾದಂತ 1000 ಲಾರ್ಜೆಸ್ಟ್ ಲಿಸ್ಟೆಡ್ ಕಂಪನೀಸ್ ಏನಪ್ಪಾ ಅಂದ್ರೆ ಅವ್ರೇನ್ ಮಾಡಿದಾರೆ ಅಂದ್ರೆ ಚೇಂಜಸ್ ಅನ್ನ ಮಾಡ್ಕೊಂಡಿದ್ದಾರೆ. ಆನ್ಯುವಲ್ ರಿಪೋರ್ಟ್ ಏನಿದೆಲ್ಲ ಅದರೊಳಗಡೆ ಚೇಂಜಸ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸೇಬಿನು ಕೂಡ ಈಗ ಏನ್ ಮಾಡ್ತಿದ್ಯಪ್ಪ ಅಂದ್ರೆ ಇ ಎಸ್ ಜಿ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಈಗ ಭಾರತದ ಕಂಪನಿ ಮೇಲೆ ನೋಡ್ರಿ ಏನೆಲ್ಲ ಇಂಪ್ಲಿಕೇಶನ್ಸ್ ಇದೆ ಅಂತಂದ್ರೆ, ನೋಡ್ರಿ ಜಗತ್ತಿನಲ್ಲಿ ಯಾವ ತರನಾಗಿ ಇ ಎಸ್ ಜಿ ರೆಗ್ಯುಲೇಷನ್ಸ್ ಇದೆ ಮತ್ತೆ ಭಾರತದಲ್ಲಿ ಇರುವಂತಹ ಕಂಪನೀಸ್ ಮೇಲೆ ಯಾವ ತರನಾಗಿ ಇ ಎಸ್ ಜಿ ರೆಗ್ಯುಲೇಷನ್ ಇದೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಹಾಗಾಗಿ ಇಂಡಿಯನ್ ರೆಗ್ಯುಲೇಷನ್ ಸಿ ಎಸ್ ಆರ್ ರೆಗ್ಯುಲೇಷನ್ಸ್ ಅವ್ರು ಏನಪ್ಪಾ ಅಂದ್ರೆ ಚೇಂಜಸ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಇನ್ ಪರ್ಟಿಕ್ಯುಲರ್ ಏನಪ್ಪಾ ಅಂದ್ರೆ ಈಗ ಇಂಡಿಯನ್ ಕಂಪನೀಸ್ ಏನಪ್ಪಾ ಅಂದ್ರೆ ಇ ಎಸ್ ಜಿ ರೆಗ್ಯುಲೇಷನ್ಸ್ ನ ಹೊಂದಿತ್ತು, ಯು ಎಸ್, ಯು ಕೆ ಮತ್ತೆ ಯುರೋಪಿಯನ್ ಯೂನಿಯನ್ ಬೇರೆ ಬೇರೆ ಕಡೆ ಆಗಿತ್ತು ಅಂದ್ರೆ ಇವ್ರು ಏನ್ ಮಾಡ್ಬೋದು ಅಂದ್ರೆ ನೋಡ್ರಿ ಈಗ ಗ್ಲೋಬಲ್ ಸಪ್ಲೈ ಚೈನ್ ಅಲ್ಲಿ ಏನು ಫುಲ್ ಅಡ್ವಾಂಟೇಜ್ ಇದೆ ಅಂತ ಅದನ್ನ ತೆಗೆದುಕೋಬಹುದು. ಈಗ ನೋಡ್ರಿ ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ತಾರೆ. ನೋಡ್ರಿ ಕಾರ್ಬನ್ ಕ್ರೆಡಿಟ್ ಟ್ಯಾಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನಮ್ಮ ಒಂದು ದೇಶದಲ್ಲಿ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಕ್ಕೆ ಇರ್ರೆ ನಾವೇನಪ್ಪ ಅಂದ್ರೆ ಯಾವುದೇ ತರನಾಗಿ ಕಾರ್ಬನ್ ಅನ್ನ ನಾವು ಬಳಸಲಿಲ್ಲ ಅಂದ್ರೆ ನಾವೆಲ್ಲ ಏನ್ ಮಾಡ್ಬೋದು ಅಂದ್ರೆ ಕಾರ್ಬನ್ ಕ್ರೆಡಿಟ್ ಟ್ಯಾಕ್ಸ್ ಏನಿರುತ್ತಲ್ಲ ಅದನ್ನ ಕ್ಲೇಮ್ ಮಾಡಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಬಹಳಷ್ಟು ದೇಶಗಳಿಗೆ ಏನಂದ್ರೆ ಹವಾಮಾನ ಬದಲಾವಣೆಯಿಂದ ಅಂದ್ರೆ ನೋಡ್ರಿ ಜಾಗತಿಕ ತಾಪಮಾನದಿಂದ ಏನಪ್ಪಾ ಅಂದ್ರೆ ಹವಾಮಾನ ಬದಲಾವಣೆ ಏನಾಗಿದ್ದಿಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಮಿಟಿಗೇಷನ್ಸ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಇನಿಷಿಯೇಟಿವ್ಸ್ ನ ತಗೊಂತಿದ್ರೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ ನೆಟ್ ಕಾರ್ಬನ್ ಜೀರೋ ಪ್ರಾಡಕ್ಟ್ ನ ಹೆಚ್ಚೆಚ್ಚು ಇಂಪೋರ್ಟ್ ಮಾಡ್ಕೊತಿದ್ದಾರೆ. ಅಂತ ಸಮಯದಲ್ಲಿ ಭಾರತದ ಈ ಕಂಪನೀಸ್ ಗಳು ಏನಪ್ಪಾ ಅಂದ್ರೆ ಇ ಎಸ್ ಜಿ ರೆಗ್ಯುಲೇಷನ್ಸ್ ಮೂಲಕ ಏನಪ್ಪಾ ಅಂದ್ರೆ ಹೆಚ್ಚು ಅಡ್ವಾಂಟೇಜಸ್ ಅನ್ನ ತೆಗೆದುಕೋಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಚೈನಾ ಈಗೇನು ಚೈನಾದಿಂದ ಬೇರೆ ಬೇರೆ ಕಂಪನೀಸ್ ಕರೆ ಒಳಗೆ ಹೋಗ್ತಿದ್ವಲ್ಲ ಅವ್ರಿಗೆ ಸಪೋರ್ಟಿಂಗ್ ಆಗಿ ಅಲ್ಟರ್ನೇಟಿವ್ ಆಗಿ ನಾವು ಯಾವ ಬೇಸ್ ಅನ್ನ ಮಾಡ್ಕೊಡ್ಬೋದಪ್ಪ ಅಂದ್ರೆ ಭಾರತವನ್ನ ಬೇಸ್ ಆಗಿ ಮಾಡ್ಕೊಡ್ಬೋದು ಮತ್ತೆ ಹೆಚ್ಚಿನ ಹೂಡಿಕೆನ ಏನ್ ಮಾಡ್ಬೋದಪ್ಪ ಅಂದ್ರೆ ಭಾರತಕ್ಕೆ ತರಬಹುದು ಅಂತ ಹೇಳ್ತಿದ್ದಾರೆ. ಸೊ ಈ ತರನಾಗಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಇ ಎಸ್ ಜಿ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂದ್ರೆ ವಾತಾವರಣವನ್ನು ಕಾಪಾಡಿಕೊಳ್ಳೋದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಗ್ಲೋಬಲ್ ಅಲ್ಲಿ ನಮ್ಮ ಡಿಮ್ಯಾಂಡ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಜೊತೆಗೆ ಯಾವೆಲ್ಲ ಕಂಪನೀಸ್ ಚೈನಾ
ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.